ಜಾತಿ ಜನಗಣತಿ ರಾಜ್ಯದ ರಾಜಕಾರಣದ ಒಂದು ರೀತಿ ಬೆಂಕಿ ಹೆಚ್ಚಿದೆ. ಪಕ್ಷಗಳ ನಡುವೆ ಅಲ್ಲ, ಜಾತಿಗಳ ನಡುವೆ ಬೇಕು ಬೇಡ ಅನ್ನೋ ಚರ್ಚೆ. ಕೆಲವೊಂದು ಸಮುದಾಯಗಳು ಇವತ್ತು ಅವರು ತಮ್ಮ ಕಾಯಕವನ್ನೇ ನಂಬಿ ಕನಿಷ್ಠ ಬದುಕನ್ನ ಬದುಕುವಂಥದ್ದನ್ನು ನಾವು ಕಾಣ್ತಾ ಇದ್ದಾರೆ. ಯಾರನ್ನೂ ಕರೆಕ್ಟಾಗಿ ಬಂದು ಕೇಳಿಲ್ಲ, ಅದು ಯಾವ ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಬರೆದು ಬಿಟ್ಟಿದ್ದೀರಾ, ಇಲ್ಲ ಇದು ಸರಿ ಹೋಗಲ್ಲ ಅಂತ ಅವ್ರು ಹೇಳ್ತಿರೋದು. ಸುಟ್ಟೋಗಿರೋದು ಒಂದು ಕಳುವಾಗಿದೆ ಅಂತಕ್ಕಂಥದ್ದು, ಇನ್ನೊಂದರಲ್ಲಿ ಸದಸ್ಯ ಕಾರ್ಯದರ್ಶಿ ಸಹಿ ಮಾಡಿಲ್ಲ ಅಂತಕ್ಕಂಥದ್ದು. ಸರ್ಕಾರ ಅನುದಾನ ಕೊಟ್ಟು ಮಾಡಿದಾಗ ಅದರ ಡ್ಯಾಟಾಗಳು ಅಂತಕ್ಕಂಥದ್ದು ಅಲ್ಲೇನು ಕಲೆಕ್ಟ್ ಮಾಡೋದು, ಅದು ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೇ. ನಮ್ಮ ಅಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಉಪ ಪಂಗಡಗಳು ಬೇರೆ ಬೇರೆ ಅದನ್ನು ಇದು ಮಾಡಿ ನಂಬರ್ನ ಕಡಿಮೆ ಮಾಡುವಂಥ ಇದಾಗಿದೆ, ಸಂಖ್ಯೆ ಕಡಿಮೆ ತೋರಿಸ್ತಾರೆ. ಅದು ನಿಮ್ಮ ನಿಮ್ಮ ದೊಡ್ಡ ಸಮುದಾಯಗಳಿಗೆ ತಿಳಿದಿರ್ಬೋದು, ನಾವು ತಿಳ್ಕೊಳ್ಳೋಕೆ ನಮಗೂ ಯೋಗ್ಯತೆ ಇಲ್ವಾ, ನಮ್ಗೆ ಅರ್ಹತೆ ಇಲ್ವಾ, ಏನಿದೆ ಅಂತಕ್ಕಂಥದ್ದು. ಬಟ್ ಸಿದ್ದರಾಮಯ್ಯ ಹೇಳಿದ್ರು ನಾವು ಮಾಡ್ತೀವಿ ಅಂತ. ಬಟ್ ಆದರೆ ಸರ್ಕಾರದಲ್ಲಿರ್ತಕ್ಕಂಥ DCM DK ಶಿವಕುಮಾರ್ ಅದಕ್ಕೆ ವಿರೋಧ ವ್ಯಕ್ತ. ಅವ್ರು ಯಾವ ಸಮುದಾಯಕ್ಕೆ ಅವ್ರು ಎಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದನ್ನೇ ಮಾಡಿಲ್ಲ. ಹಾಗೆ ತಪ್ಪುಗಳಿದ್ರೆ ತೆಗೆದುಬಿಟ್ಟು ಸರಿ ಮಾಡೋಕ್ಕೆ ಕೆಲಸ ಮಾಡಿ. ನೀವು ಅದು ವರದಿನೇ ಬಂದಿಲ್ಲ, ಅದರಲ್ಲಿ ಯಾವಿದೆ ಇಲ್ಲಿ ಏನೇನೋ ಇದೆ ಅಂತಂದರೆ, ಊರು ಉದ್ಧಾರ ಮಾಡುವಂಥ ಮನಸ್ಸಿಗಿರ್ತಕ್ಕಂಥ ಆತ ಯಾವುದೇ ಜಾತಿ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ಅವ್ರಿಗೆ ಅವಕಾಶ ಆಗಬೇಕು. ಯಾರೋ ಒಬ್ಬ ಪ್ರಬಲವಾಗಿ ಆ ಸಮುದಾಯದಲ್ಲಿದ್ದಾನೆ ಅನ್ನೋದಕ್ಕೆ ಇನ್ಯಾವನ್ನ ತಂದಾಕಿ ಆ ಲೀಡರ್ಶಿಪ್ನ ಹಾಳು ಮಾಡೋಂಥದ್ದು ಇವೆಲ್ಲ ನಾವು ಗಮನಿಸ್ಕೊಂಡ್ಬಂದಿದ್ದೇವೆ. ಒಬ್ಬ ಯೋಗ್ಯತೆ ಇರೋನಿದ್ರು, ಅರ್ಹತೆ ಇರೋನಿದ್ರು, ಕೆಪಾಸಿಟಿ ಇರೋನಿದ್ರು, ಅವನ ಸಮುದಾಯ ಸಣ್ಣದು ಅನ್ನೋ ಕಾರಣಕ್ಕೆ ಅವನಿಗೆ ದೊಡ್ಡ ಅವಕಾಶಗಳು ಸಿಗ್ತಲ್ಲ. ಅವಕಾಶ ಪ್ರತಿಯೊಬ್ಬನು ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸಮಾಜಕ್ಕೆ ಬರಬೇಕು ಅಂದರೆ ಅವರುಗಳಿಗೆ ಅವಕಾಶ ಕೊಡಲೇಬೇಕಾಗಿದೆ. ವೀಕ್ಷಕರೇ ನಮಸ್ಕಾರ. ಜಾತಿ ಜನಗಣತಿ ಬಿಹಾರ ಸರ್ಕಾರ ಅದನ್ನು ರಿಲೀಸ್ ಮಾಡಿದ್ಮೇಲೆ, ಜಾತಿ ಗಣತಿ ಜನಗಣತಿಯನ್ನು ರಿಲೀಸ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ಸೌಂಡ್ ಆಯಿತು. ಸಿದ್ದರಾಮಯ್ಯನವ್ರು ಹೇಳಿದರು ಎಸ್ ಅಂತ, ಕಳೆದ ತಿಂಗಳೇ ನಾವು ಅದನ್ನು ಬಹಿರಂಗ ಮಾಡ್ತೀವಿ ಅಂತ, ಕಾಂತರಾಜ್ ವರದಿಯನ್ನು ಅದನ್ನು ಬಹಿರಂಗ ಮಾಡ್ತೀವಿ ಜಾತಿ ಗಣತಿ ಅಂತ ಹೇಳಿದರು. ಆದರೆ ಅದಕ್ಕೆ ಲಿಂಗಾಯತ ಸಮುದಾಯ ಹಾಗೆ ಒಕ್ಕಲಿಗ ಸಮುದಾಯ ಒಕ್ಕರಲಿಂದ ಅದನ್ನು ವಿರೋಧ ಮಾಡಿತು, ಬೇಡ ಅಂತ. ಆದರೆ ಎಲ್ಲಿ ನೀವು ಉಳಿದವರೆಲ್ಲರೂ ಸಹ ಇಲ್ಲ, ಅದಕ್ಕೆ ಅವಕಾಶ ಆಗಲೇಬೇಕು, ಬಿಡುಗಡೆ ಆಗಲೇಬೇಕು, ಎಲ್ರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಅದಿನ್ನೂ ಆಗಿಲ್ಲ. ಡೋಲಾಯಮನ ಸನ್ನಿವೇಶ, ಸಿದ್ದರಾಮಯ್ಯ ಹಾಗೆ ರಾಹುಲ್ ಗಾಂಧಿ ಒಂದು ರೀತಿ ಸಪೋರ್ಟು, ಎಸ್ ರಿಲೀಸ್ ಮಾಡಬೇಕು ದೇಶಾದ್ಯಂತ ಆಗಬೇಕು ಅಂತ. ಅದು ರಾಜಕಾರಣ ಆ ಥರ ಇರಲಿ, ಬಟ್ ಈಗ ಸಣ್ಣ ಸಣ್ಣ ಸಮುದಾಯಗಳಿಗೆ ಶಕ್ತಿ ಬರುತ್ತೆ ಇದು ರಿಲೀಸ್ ಆದರೆ, ವಾಸ್ತವಾಗಿ ಗೊತ್ತಾಗುತ್ತೆ ಅನ್ನೋ ಚರ್ಚೆ. ನಾನು ಆಗಲೇ ಹೇಳಿದೆ, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ವಿರೋಧ ಮಾಡ್ತಾ ಇದೆ, ಬೇಡ ಇದನ್ನು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ನಮ್ಮನ್ನು ಯಾರನ್ನೋ ಕೇಳಿಲ್ಲ, ಕ್ಯಾರೆ ಅಂದಿಲ್ಲ, ಹಾಗಾಗಿ ಬೇಡ ಅಂತ. ಸೊ ಇಲ್ಲ, ಬೇಕು, ಅದೇನಿದೆ ವಾಸ್ತವ ಆಗಲಿ ಅಂತ. ನಿಮ್ಗೆ ಗೊತ್ತಿರ್ಬೋದು, BJP ಸುನೀಲ್ ಕುಮಾರ್ ಆಗ್ಬೋದು, ಕಾರ್ಕಳ ಸುನೀಲ್ ಕುಮಾರ್, ಕೋಟಾ ಶ್ರೀನಿವಾಸ ಪೂಜಾರಿ ಅವರಾಗ್ಬೋದು, ಅವರೆಲ್ಲ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಎಲ್ಲ ಬಗ್ಗೆ ದೊಡ್ಡ ಮಟ್ಟದ್ದೇನು ಒಪಿನಿಯನ್ ಬಿಲ್ಡ್ ಆಗಿಲ್ಲ, ಹೇಳ್ತಿಲ್ಲ ಯಾರೂ. DK ಅವ್ರ ವಿರೋಧ ಇದೆ, ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರ ವಿರೋಧ ಇದೆ, ಶಾಮ್ನೂರು ಅವರು ವಿರೋಧ ಇದೆ. ಅವ್ರ ವಿರೋಧ ಹೇಗಾರು ಇರಲಿ, ಈಗ ನಮ್ಮಲ್ಲೂ ಕೂಡ ಬಿಡುಗಡೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮಂಗಲಾ ಶಿವಕುಮಾರ್ ಅವರು ಉಪ್ಪಾರ ಸಮುದಾಯದ ನಾಯಕರು, ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತ ಹೋರಾಟಗಾರರು ಕೂಡ ಹೌದು, ಸಮುದಾಯದ ನಾಯಕರು ಕೂಡ ಹೌದು. ಈಗ ಮಂಗಲಾ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ನಟರಾಜ್ ಗೌಡ್ರು ಇದ್ದಾರೆ, ಚಾಮರಾಜನಗರ ಜಿಲ್ಲೆಯವರು, ಇಡಿಗೆ ಸಮುದಾಯದ ಮುಖಂಡರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಶಿವಕುಮಾರ್ ಅವ್ರಿಗೆ ಏನು ಸಮಾಚಾರ? ಜಾತಿ ಜನಗಣತಿ ರಾಜ್ಯದ ರಾಜಕಾರಣದ ಒಂದು ರೀತಿ ಬೆಂಕಿ ಹೆಚ್ಚಿದೆ, ಪಕ್ಷಗಳ ನಡುವೆ ಅಲ್ಲ, ಪಕ್ಷಗಳ ನಡುವೆ ಅಲ್ಲ, ಜಾತಿಗಳ ನಡುವೆ ಬೇಕು ಬೇಡ ಅನ್ನೋ ಚರ್ಚೆ. ನೀವು ಬೇಕು ಅಂತ ಬಂದಿದ್ದೀರಿ, ಯಾವ ಕಾರಣಕ್ಕೆ ಬೇಕು? ಒಂದು ಇದುವರೆಗೆ ಅಂದರೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಹಿಂದುಳಿದ ಸಮುದಾಯಗಳು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಏನು ಸಂಖ್ಯೆಯಲ್ಲಿದೆ, ಅವ್ರ ಸ್ಥಿತಿಗತಿಗಳೇನು ಅಂತಕ್ಕಂಥದ್ದು ಕರಾರು ಆಗೋಕ್ಕೆ ಆಗಿಲ್ಲ. ಹಾಗಾಗಿ ಆ ಕಾರಣಕ್ಕೆ ಅದಾದಾಗಲೂ ಸಹ ಅದನ್ನು ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಅಡೆತಡೆಗಳೇ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾರಣಕ್ಕೆ ಇದಾಗಬಾರ್ದು, ಅಟ್ಲೀಸ್ಟು ಯಾರ್ಯಾರ ಸಂಖ್ಯೆ ಏನೇನಿದೆ, ಅವ್ರ ಸ್ಥಿತಿಗತಿಗಳೇನಿದೆ ಅಂತಕ್ಕಂಥದ್ದು, ಅವ್ರು ಸಾಮಾಜಿಕವಾಗಿ ಆಗಿದ್ದಾರೆ ಮತ್ತು ಅವರು ಶೈಕ್ಷಣಿಕ ಮಟ್ಟ ಆಗಿದೆ ಅಂತಕ್ಕಂಥದ್ದನ್ನು ತಿಳಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಮತ್ತು ಪ್ರತಿಯೊಬ್ಬರ ಒಂದು ಕನಸು. ಹಾಗಾಗಿ ಅದು ಆಗಬೇಕು ಅಂತಕ್ಕಂಥದ್ದು ಆಯೋಗಗಳ ರಚನೆ ಮಾಡ್ಕೊಂಬಂದು ಮುಂಚೆಯಿಂದ ಅದನ್ನು ಅದನ್ನ ಸಮೀಕ್ಷೆಗಳು ಮಾಡಿದ್ರು ಸಹಿತ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಏನು ಆಗ್ತಾ ಇಲ್ಲ. ಅದು ಆಗಬೇಕು, ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು ಅವರಲ್ಲಿ ಒಗ್ಗಟ್ಟಿನ ಕೊರತೆ, ಜಾಗೃತಿ ಇಲ್ಲದೆ ಇರೋಂಥದ್ರಿಂದ ಆಮೇಲೆ ಎಲ್ಲ ಸೇರಿ ಒಂದು ಒಟ್ಟಾಗಿ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ವಿಫಲ ಆದ್ದರಿಂದ ಈ ಯಾವುದೇ ಒಂದು ಶಿಫಾರಸುಗಳನ್ನು
ಅದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಮತ್ತು ಅಂಥದ್ದೇ ಈ ಸಂದರ್ಭ ಬಂದಿದೆ ಈಗ. ಮತ್ತು ಏನು ಕೆಲವೊಂದು ಸಮುದಾಯಗಳು ಅದನ್ನು ವಿರೋಧ ಮಾಡುವಂಥದ್ದು ಬೇಡ ಅಂತಕ್ಕಂಥದ್ದು ಏನಿದೆ, ನಾನು ಆ ಸಮುದಾಯಗಳಲ್ಲಿ ಏನು ಮನವಿ ಮಾಡ್ತೀನಿ, ಮನವಿಯನ್ನು ಮಾಡ್ತೀನಿ ಅವರಿಗೆ. ಯಾಕೆಂದರೆ ಅನೇಕ ಸಣ್ಣ ಸಮಾಜಗಳು ನಮ್ಮ ಕಣ್ಣು ಮುಂದಿವೆ. ಸವಿತಾ ಸಮಾಜ, ಕುಂಬಾರ ಸಮಾಜ, ಮಡಿವಾಳ ಸಮಾಜದಂಥವು ಎಲ್ಲೋ ಒಂದು ಸ್ವಲ್ಪ ಕೆಲವೊಂದು ಸಮಾಜಗಳು, ಈಡಿಗ ಸಮಾಜ ಇಂಥವರೆಲ್ಲ ಈಡಿಗ ಸಮಾಜದಲ್ಲಿ ಕರ್ಸೋದು ಪ್ರಾತಿನಿಧ್ಯ ಸಿಕ್ಕಿರ್ಬೋದೇನೋ, ಬಟ್ ಕೆಲವೊಂದು ಸಮುದಾಯಗಳು ಇವತ್ತು ಅವರು ತಮ್ಮ ಕಾಯಕವನ್ನೇ ನಮಗೆ ಕನಿಷ್ಠ ಬದುಕನ್ನು ಬದುಕುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಅನಿವಾರ್ಯವಾಗಿ ಆ ಸಮುದಾಯಗಳನ್ನ ಗುರುತಿಸಿ ಆ ಸಮುದಾಯಗಳಿಗೆ ಒಂದು ಎಲ್ಲ ರೀತಿಯ ಶಕ್ತಿಯನ್ನು ನೀಡಿದಾಗ ಮಾತ್ರ ಈ ಒಂದು ಸಮಾಜ ನಿರ್ಮಾಣ ಆಗುತ್ತೆ, ದೇಶನೂ ಬಲಿಷ್ಠ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಒಂದು ಕಾಂತರಾಜು ವರದಿ, ಅದು 2015 ಏನು ಕಾನ್ಸ್ಟಿಟ್ಯೂಟ್ ಆಯಿತು, ಅದ್ರ ವರದಿಯನ್ನು ಮತ್ತೆ ಅದು ನಂತರದಲ್ಲಿ ಸಿದ್ದರಾಮಯ್ಯನವರು 2015 ಮಾಡ್ತಾರೆ, ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ, ವೈಜ್ಞಾನಿಕವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಅದು ಏನಾಗಿದೆ, ಅಟ್ಲೀಸ್ಟ್ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳೋಂಥದ್ದು ಒಂದು ಆ ನಿಟ್ಟಿನಲ್ಲಿ ಯಾವತ್ತೂ ಇದನ್ನು ವಿರೋಧ ಮಾಡ್ಕೊಂಬರ್ತಾರಲ್ಲ, ದಯವಿಟ್ಟು ಅದು ಬೇಡ. ಏನಿದೆ ಅಟ್ಲೀಸ್ಟ್ ಬಿಡಿ, ನಿಮ್ಗೆ ಅವಕಾಶಗಳಿದೆ. ನೀವು ಹೆಸರು ಹೇಳುವಾಗ ಒಂದೆರಡು ಸಮುದಾಯಗಳ ಹೆಸರು ಹೇಳಿದ್ರಿ, ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡ್ತಾರೆ ಅಂತ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ನೀವೇ ಇರೋದ್ರಿಂದ ನಿಮ್ಗೆ ಅವಕಾಶಗಳಿದೆ ಶಾಸನಸಭೆಯಲ್ಲಿ ಅದನ್ನು ಮಾಡಿದಾಗ ಸರಿ ತಪ್ಪುಗಳೇನಿದೆ, ಸರಿ ಇಲ್ಲ ಅಂತಂದರೆ ವಿರೋಧ ಮಾಡೋಕ್ಕೂ ನಿಮ್ಗೆ ಅವಕಾಶ ಇರೋದ್ರಿಂದ ನೀವು ಯಾಕೆ ಅದನ್ನು ವಿರೋಧ ಮಾಡ್ತೀರಿ ಈಗಲೇ? ಅದು ಏನಂತಾನೆ ಆ ಡಬ್ಬಿಯೊಳಗೆ ಏನಿದೆ ಗೊತ್ತಿಲ್ಲ, ಆ ಸಮೀಕ್ಷೆ ಏನು ಹೇಳಿದೆ ಅಂತ ಅದು ಗೊತ್ತಿಲ್ಲ. ಯಾರದು ಒಂದಷ್ಟು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದ್ದು, ಕಳೆದ ಬಾರಿ BJP ಸರ್ಕಾರ ಇತ್ತು, 18-19 JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತು, ಆ ಡಬ್ಬಿಲಿ ಏನದೆ ಅಂತ ಇವ್ರು ಮೊದಲೇ ಗೊತ್ತಾಗಿರುತ್ತೆ, ಹಾಗಾಗಿ ವಿರೋಧ ಮಾಡ್ತಿರ್ಬೋದೇನೋ ಅಂತ. ಲೈಕ್ ಅಂದರೆ ನೀವು ನಮ್ಮ ಇರ್ತಕ್ಕ ಯಾರನ್ನೂ ಕರೆಕ್ಟಾಗಿ ಸಮೀಕ್ಷೆ ಮಾಡಿಲ್ಲ, ಯಾರನ್ನೂ ಕರೆಕ್ಟಾಗಿ ಬಂದು ಕೇಳಿಲ್ಲ, ಅದು ಯಾವ ಮನೆ ಅಲ್ಲೆಲ್ಲ ಕೂತ್ಕೊಂಡು ಬರೆದ್ಬಿಟ್ಟಿದ್ದೀರಾ, ಇಲ್ಲ ಇದು ಸರಿ ಹೋಗಲ್ಲ ಅಂತ ಅವ್ರು ಹೇಳ್ತಿರೋದು. ಈಗ ಅದಕ್ಕೆ ಪೂರ್ವಕವಾಗಿ ಏನು ಕಾಂತರಾಜು ಅವರು ನಮ್ಮ ಜೊತೆಗೆ ಇದ್ದಾರೆ, ಆಮೇಲೆ ಅದು ಸುಟ್ಟು ಹೋಗಿದ್ದು, ಮೂಲ ಪ್ರತಿ ಸುಟ್ಟು ಹೋಗಿದ್ದು ಇವೆಲ್ಲ ಬೇರೆ ಬೇರೆ ಚರ್ಚೆಗೆ ಬಂದಿದ್ದು ಇತ್ತೀಚೆಗೆ. ಈಗ ಕಾಂತರಾಜು ಅವರು ಏನು ವರದಿಯನ್ನು ಇದು ಮಾಡಿದಂಥವ್ರು, ಅದರಲ್ಲಿ ಇದ್ದಂಥ ಸದಸ್ಯರುಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವರೆಲ್ಲ ಮಾತಾಡಿದ್ದಾರೆ, ನಿಮ್ಮ ಮೀಡಿಯಾದ ಮೂಲಕವೇ ಮಾತಾಡಿದ್ದಾರೆ. ಸುಟ್ಟೋಗಿರೋದು ಒಂದು ಕಳುವಾಗಿದೆ ಅಂತಕ್ಕಂಥದ್ದು, ಇನ್ನೊಂದರಲ್ಲಿ ಸದಸ್ಯ ಕರೆದಸಿ ಈ ಮಾಡಿಲ್ಲ ಅಂತಕ್ಕಂಥದ್ದು. ಇದು ಏನಾಗಿದೆ ಅಂದರೆ ಜಿಲ್ಲಾವಾರು, ಜಿಲ್ಲೆಯ ಅಲ್ಲಿಯ DC ಅದರ ಪ್ರಮುಖರಾಗಿ, ಅದರ ನಂತರದಲ್ಲಿ ಅಸಿಸ್ಟೆಂಟ್ ಕಮಿಷನರು, ಅದ್ರ ಕೆಳಗಡೆ ತಹಸೀಲ್ದಾರು, ಅದ್ರ ಕೆಳಗಡೆ ಎಲ್ಲ ಸಮೀಕ್ಷೆಗಳು ಸರ್ಕಾರ ಅನುದಾನ ಕೊಟ್ಟು ಮಾಡಿದಾಗ ಅದರ ಡ್ಯಾಟಾಗಳು ಅಂತಕ್ಕಂಥದ್ದು ಅಲ್ಲೇನು ಕಲೆಕ್ಟ್ ಮಾಡೋದು ಅದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುತ್ತೆ. ಅಕಸ್ಮಾತ್ ಯಾವುದೋ ಒಂದು ಸಂಪುಟ, ಅದು ಸಂಪುಟಗಳಿವೆ, ಇಡೀ ವರದಿ ಅಲ್ಲ, ಯಾವುದೋ ಒಂದು ಸಂಪುಟ ಅದು ಕಳೆದೋಗಿದೆ ಅಂದರೆ ಅದು ಯಾವ ಸಂಪುಟ ಅಂತ ತರಿಸ್ಕೊಳ್ಳೋಂತ ಅಧಿಕಾರ ಇರೋದ್ರಿಂದ ಕಳೆದೋಗಿರೋದು ನಾಶ ಮಾಡಿರ್ತಾರೆ, ಯಾವುದು ಬಿಟ್ಟಿರಲ್ಲ, ಸೊ ಹಾಗಾಗಿ ಅವೆಲ್ಲ ಇಲ್ಲ ಮತ್ತೆ ಆಗ್ಬೇಕು. ಇಲ್ಲ ಅದೇ ಈಗ ಒಂದು ಅಂತ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅದು ನಡೆಯುವಂಥದ್ರಲ್ಲಿ ಜಿಲ್ಲಾಧಿಕಾರಿಗಳ ಡ್ಯಾಟಾ ಇಲ್ಲ ಅಂತಂದ್ರೆ ಈಗ ಇಲ್ಲೆಲ್ಲೋ ಕೊಟ್ಟಾಗ ಇಲ್ಲದೇ ಇರ್ಬೋದು, ಆ ಪ್ರತಿ ಇಲ್ಲದೆ ಇರ್ಬೋದು, ಆದರೆ ಡ್ಯಾಟಾ ಅಂತೂ ಇದ್ದೇ ಇದೆಯಲ್ಲ. ಆ ಡ್ಯಾಟಾ ಅಂತಕ್ಕಂಥದ್ದು ಅಲ್ಲಿ ಏನು ಆ ಜಿಲ್ಲೆಯಲ್ಲಿ ಕಲೆಕ್ಟ್ ಮಾಡಿದ ಡ್ಯಾಟಾ ಇದೆ, ಅದನ್ನು ತರಿಸ್ಕೊಂಡು ಮಾಡೋವಂಥದ್ದು ಇದನ್ನು ಮಾಡಬೇಕಾಗ್ತದೆ. ಹಾಗಾಗಿ ಆಮೇಲೆ ಎಲ್ಲೋ ಕೂತು ಏನೋ ಮಾಡೋವಂಥದ್ದು ಇದು ಯಾವತ್ತೂ ನಡ್ಕೊಂಬಂದಿರುವಂಥದ್ದು, ಎಲ್ಲೋ ಕೂತು ಏನೋ ಮಾಡಿದ್ರು ಸರಿಯಾಗಿ ಅದು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಅಲ್ಲ, ಎಲ್ಲ ಕಡೆಯೂ ಆಗಿದೆ. ಇದನ್ನು ಸುಳ್ಳುಗಳು ಹೇಳ್ಕೊಂಡು ಇದನ್ನು ವಿರೋಧ ಮಾಡೋಕ್ಕೆ ಹಿಂಗೆ ಮಾಡೋವಂಥದ್ದು ಅಲ್ಲ. ಅಲ್ಲೇ ನಮ್ಮ ಅಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನ ಉಪ ಪಂಗಡಗಳು ಬೇರೆ ಬೇರೆ ಅದನ್ನು ಇದು ಮಾಡಿ ನಂಬರ್ನ ಕಡಿಮೆ ಮಾಡುವಂಥ ಇದಾಗಿದೆ, ಸಂಖ್ಯೆ ಕಡಿಮೆ ತೋರಿಸ್ತಾರೆ. ಅದು ಯಾಕೆ ಗೊತ್ತಾಗ್ತದೆ? ಈಗ ಅದು ವರದಿನೇ ಬಂದಿಲ್ಲ ಅಂತ ಯಾವ ಇದನ್ನ ನಿಮ್ಮ ಮಾನದಂಡದಲ್ಲಿ ಹೇಳ್ತಾ ಇದ್ದೀರಿ, ನನಗೆ ಅರ್ಥ ಆಗ್ತಿಲ್ಲ. ಅದು ಇಂಟರ್ನಲ್ ಮಾಹಿತಿ ಅನ್ಕೊಂಡು ನೀವು ವರದಿಗಳು ಗೌಪ್ಯವಾಗಿ ಹಂಗೆ ಬಂದು ಕೂತಿರಲ್ವಲ್ಲ, ಗೊತ್ತಲ್ಲ ಆಯಾ ಪಕ್ಷದ ಅಧಿಕಾರದಲ್ಲಿ ಇದ್ದಾಗ ಅವೆಲ್ಲ ಲೀಕ್ ಆಗೇ ತಾನೆ ಬರೋದು. ಅದು ನಿಮ್ಮ ನಿಮ್ಮ ದೊಡ್ಡ ಸಮುದಾಯಗಳಿಗೆ ತಿಳಿದಿರ್ಬೋದು, ನಾವು ತಿಳ್ಕೊಳ್ಳೋಕೆ ನಮಗೂ ಯೋಗ್ಯತೆ ಇಲ್ವಾ, ನಮ್ಗೆ ಅರ್ಹತೆ ಇಲ್ವಾ, ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ಲಿ. ನೀವು ಅಲ್ಲಿದ್ದೀರಿ, ನಿಮ್ಗೆಲ್ಲ ಗೊತ್ತಾಗ್ಬಿಟ್ರೆ ನಮ್ಗೇನಿದೆ, ನಾವು ನಮ್ಮಂಥ ಸಮುದಾಯಗಳು ನಾವು ಏನಿದೆ ತಿಳ್ಕೊಬೇಕಲ್ವಾ. ಬಟ್ ಸಿದ್ದರಾಮಯ್ಯ ಹೇಳಿದ್ರೆ ನಾವು ಮಾಡ್ತೀವಿ ಅಂತ, ಬಟ್ ಆದರೆ ಸರ್ಕಾರದಲ್ಲಿ ಇರ್ತಕ್ಕಂಥ DCM DK ಶಿವಕುಮಾರ್ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪಕ್ಷ ಅಂತಲ್ಲ, BJP ಕೂಡ ರೆಪ್ರೆಸೆಂಟ್ ಮಾಡ್ತಿಲ್ಲ, ಕಾಂಗ್ರೆಸ್ ಕೂಡ ರೆಪ್ರೆಸೆಂಟ್ ಮಾಡ್ತಿಲ್ಲ ಅದನ್ನು. ಆಯಾ ಕಾಂಗ್ರೆಸ್ನ ಲಿಂಗ ಒಕ್ಕಲಿಗ ಸಮುದಾಯದ ನಾಯಕರು, ಕಾಂಗ್ರೆಸ್ನ ಲಿಂಗಾಯತ ಸಮುದಾಯದ ನಾಯಕರು, JDSನ ಲಿಂಗ ಒಕ್ಕಲಿಗ ಸಮುದಾಯದವರು, JDSನ ಲಿಂಗಾಯತರು, BJPಯ ಒಕ್ಕಲಿಗರು, BJP ಲಿಂಗಾಯತರು, ಇವರೆಲ್ಲರೂ ಅದರ ವಿರೋಧನೆ ಮಾಡ್ತಾವ್ರಲ್ಲ ಅಂತ.
ಈಗ ನಾನು ಅವರಲ್ಲಿ ಅದಕ್ಕೆ ಹೇಳಿದ್ದು, ಮುಂಚೆನೇ ಮಾತಾಡುವಾಗ ಹೇಳ್ದು, ಒಂದು ಮನವಿಯನ್ನು ಮಾಡ್ತೀನಿ ನಾನು ಅಂತ. ಅಧಿಕಾರ ಚುಕ್ಕಾಣಿ ಹಿಡಿದವರು, ಅಧಿಕಾರ ನಡೆಸ್ತಾವಂಥವ್ರು, ಈ ರಾಜ್ಯದಲ್ಲಿ ಪ್ರಬಲ ಹಾಕೋಗಿರೋಂಥ ಲಿಂಗಾಯತರು ಒಕ್ಕಲಿಗರು, ನೀವುಗಳು ಹಿಂದುಳಿದ ವರ್ಗಗಳ ಸಮಾಜಗಳನ್ನ ಅವ್ರನ್ನ ಮುಖ್ಯವಾಹಿನಿಗೆ ತರೋವಂಥ ಜವಾಬ್ದಾರಿ ನಿಮ್ಮಲ್ಲೂ ಇದೆ. ಯಾಕೆಂದರೆ ಶಾಸನಸಭೆಯಲ್ಲೂ ಜಾಸ್ತಿ ಇದ್ದೀರಿ, ಅಧಿಕಾರ ಹಿಡಿದವರು ನೀವಿದ್ದೀರಿ. ಹಾಗಾಗಿ ನೀವು ವಿರೋಧ ಮಾಡೋದಕ್ಕಿಂತ ಅಟ್ಲೀಸ್ಟು ಇದನ್ನು ಒಂದು ಬಿಡುಗಡೆ ಮಾಡಿ, ಆ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮ ಸಮಾಜಗಳೇನಿದ್ದಾವೆ, 1,300 ಜಾತಿ ಅಂತಾರೆ ಈ ಕರ್ನಾಟಕದಲ್ಲಿ, ಅಂಥದ್ರಲ್ಲಿ ಯಾವುದೋ ಒಂದಷ್ಟು ಸಮುದಾಯಗಳಿದಾವಲ್ಲ. ಈಗ ನಾನು ರಿಸ್ಟ್ರಿಕ್ಟೆಡ್ ಟು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಬಂದರೆ, ಮಹದೇಶ್ವರನ ಬೆಟ್ಟದಲ್ಲಿ ಒಂದು ಬೇಡಗಂಪಣ್ಣ ಅಂತ ಒಂದು ಸಮಾಜ ಇದೆ. ಅವ್ರು ಯಾವ ಸಮುದಾಯಕ್ಕೆ, ಅವ್ರು ಎಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದನ್ನೇ ಮಾಡಿಲ್ಲ. ಹಾಗೆ ಬೆಳ್ಳಾಳ ಗೌಂಡ್ರು ಅಥವಾ ಬೆಳ್ಳಾಳ ಗೌಂಡ್ರು ಅಂತ ಅವ್ರನ್ನ ಮುಂಚೆ ಅದು ತಮಿಳ್ನಾಡಿಗೆ ಸೇರಿದಾಗ ಕೊಂಗು ಬೆಳ್ಳಾಳ ಗೌಂಡ್ರು ಅಂತಿತ್ತಂತೆ. ಈಗ ಅವ್ರನ್ನ ಯಾವ ಸಮುದಾಯದಲ್ಲಿ ನಾವು ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ ಅಂತಕ್ಕಂಥದ್ದೇ ಇಲ್ಲ ಪಾಪ. ಅಂಥ ಸಮುದಾಯಗಳು ಅವ್ರು ಎಲ್ಲದರಲ್ಲೂ ವಂಚಿತರಾಗ್ತಾಯಿದ್ದಾರೆ. ಸರ್ಕಾರಿ ಸವಲತ್ತುಗಳು ವಂಚಿತ ಇದ್ದಾರೆ, ಸರ್ಕಾರಿ ಉದ್ಯೋಗದಲ್ಲಿ ವಂಚಿತರಾಗ್ತಾಯಿದ್ದಾರೆ. ಅವ್ರಿಗೆ ಯಾವುದು ಸರ್ಟಿಫಿಕೇಟ್ ನಮ್ಗೆ ಸರ್ಕಾರ ಕೊಡ್ತಾ ಇಲ್ಲ. ಯಾವುದಕ್ಕೂ ಒಂದಕ್ಕೆ ಸೇರಿಸ್ಬಿಟ್ಟು ಏನೋ ಒಂದು ಬೇಡಗಂಪಣ್ಣರು ಬಂದು ವೀರಶಿವ ಲಿಂಗಾಯತರು ಅಂತಾರೆ. ಅವರು ಗುಡ್ಡಗಾಡು ಜನರು, ಅಲ್ಲೇ ಬದುಕಿ ಅಲ್ಲೇ ಮಾತಾಡಿದ ಜೊತೆಗಿದ್ದಂಥ ಒಂದು ಟ್ರೈಬಲ್ಲು ಅಥವಾ ಹಿಂದುಳಿದಂಥ ಸಮಾಜಗಳು, ಅವ್ರುಗಳಿಗೆ ಸಾಕಷ್ಟು. ಈಗ ನಮ್ಮ ಅನೂರಿನಲ್ಲಿ ಅದು ಸಂಬಂಧಪಟ್ಟಾಗ ಮೊನ್ನೆ ನಾವು ಕಾಂತರಾಜು ವರದಿ ಬೇಕು ಅಂತ ಸಂದರ್ಭದಲ್ಲಿ ಆ ಸಮಾಜಗಳು ಬಂದಿದ್ದರು. ನಮ್ಮ ಅಲ್ಲಿಯ ವೆಂಕಟೇಶ್ ನಮ್ಮ ಅನೂರಿನಲ್ಲಿ ಕೆಲಸ ಮಾಡ್ತಾರೆ, ಅವರು ಅವ್ರನ್ನೆಲ್ಲ ಕರ್ಕೊಂಬಂದಿದ್ದರು ನಮ್ಮ ಜೊತೆಗೆ. ಬಂದು ಅಲ್ಲಿ ಹೇಳಿದ್ರು ಈ ಥರ ಈ ಸಮುದಾಯಗಳಿಗೆ ಯಾವ ಅಂಡರಲ್ಲಿ ಬರುತ್ತೆ ಅಂತಕ್ಕಂಥದ್ದೇ ಮಾಡಿಲ್ಲ. ನಾವು ಸಾಕಷ್ಟು 5-6 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮನ್ನು ಧ್ವನಿನ ಕೇಳೋರೇ ಇಲ್ಲ. ಈ ಸಮುದಾಯಗಳಿಗೆ ಅಟ್ಲೀಸ್ಟು ಕನಿಷ್ಠವಾದ ಒಂದು ಸರ್ಕಾರಿ ಸೌಲಭ್ಯಗಳು, ಸರ್ಕಾರಿ ನೌಕರಿಯಲ್ಲಿ ಯಾವುದಕ್ಕೂ ಅವಕಾಶಗಳು ಸಿಗ್ತಿಲ್ಲ, ವಂಚಿತರಾಗ್ತಿದ್ದಾರೆ. ಅವ್ರನ್ನ ತಗೊಂಡೋಗಿ ಮುಂದುವರೆದ ವೀರಶೈವ ಸಮಾಜಕ್ಕೆ ಸೇರಿಸಿದ್ದಾರೆ. ಅದನ್ನು ನೀವು ಮಾಡಿ ಅಂತಕ್ಕಂಥದ್ದು ಇಂಥವೆಲ್ಲ ಅಟ್ಲೀಸ್ಟ್ ಈ ಸಮೀಕ್ಷೆಯಲ್ಲಿ ಬರುತ್ತೆ ನಮಗೆ. ಬೆಳ್ಳಾಳ ಗೌಂಡ್ರಲ್ಲಿ ಇರ್ಬೋದು, ಅಂಥವ್ರಿಗೂ ಒಂದು ಅವಕಾಶಗಳು ಕೊಡಬೇಕಲ್ವ ನಾವು. ಹಾಗಾಗಿ ಪ್ರತಿ ಸಲ ನೀವು ಯಾವುದೇ ಆಯೋಗ ಮಾಡಿದಾಗ ಯಾವುದನ್ನು 100-100 ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ ಅಂತಕ್ಕಂಥದ್ದು ಈ ವರ್ಗಗಳೇ. ಹಾಗಾಗಿ ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಅದನ್ನು ದಯವಿಟ್ಟು ಮಾಡಿ, ಚರ್ಚೆ ಮಾಡಿ, ಸರಿಯಾ ತಪ್ಪ ಇಲ್ವೋ ಅನ್ನೋದನ್ನು ನೀವು ಇಟ್ಕೊಳ್ಳಿ. ಸರಿ ಇಲ್ಲ ಅಂದರೆ ವಿರೋಧ ಮಾಡಿ, ಬಹಿರಂಗ ಮಾಡಿ. ಮೊದಲು ನೀವು ಬಹಿರಂಗ ಮಾಡಿ, ಆಮೇಲೆ ತಪ್ಪುಗಳಿದ್ರೆ ನೀವು ಚರ್ಚೆ ಮಾಡೋಕೆ ನೀವೇ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀರಲ್ಲ, ಶಾಸನಸಭೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರಲ್ಲ, ಮಾಡಿ ಚರ್ಚೆ ಮಾಡಿ. ಸರಿ ಇಲ್ಲ ಅಂದರೆ ತಿಪ್ಪೆಗೆ ಬಿಸಾಕಿ ಸರಿಯಾಗಿ ಮಾಡೋಕೆ ಹೇಳಿ. ನಿಮಗೆಲ್ಲ ಅಧಿಕಾರ ಇದೆ, ಅದೇ ನೀವು ಕುಮಾರ್ ಡಿ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು, ನೀವೇ ಪ್ರಬಲವಾಗಿ ಇವತ್ತು ಡಿ ಸಿ ಎಮ್ ಆಗಿದ್ದೀರಲ್ಲ, ತಪ್ಪುಗಳಿದ್ರೆ ತೆಗೆದುಬಿಟ್ಟು ಸರಿ ಮಾಡೋಕ್ಕೆ ಕೆಲಸ ಮಾಡಿ. ನೀವು ಅದು ವರದಿನೇ ಬಂದಿಲ್ಲ ಅದರಲ್ಲಿ ಯಾವಿದೆ ಇಲ್ಲಿ ಏನೇನೋ ಇದೆ ಅಂತಂದರೆ ಹೆಂಗೆ ಗೊತ್ತಾಗ್ತದೆ ನಿಮಗೆ? ನೀವು ಅಲ್ಲಿರ್ಬೋದು, ಗೊತ್ತಿರ್ಬೋದು, ನಮಗಿಲ್ವ ಅರ್ಹತೆ ತಿಳ್ಕೊಳ್ಳೋಕ್ಕೆ? ಹಾಗಾಗಿ ನೀವು ಬಹಿರಂಗ ಮಾಡಬೇಕು ಅನ್ನೋ ಒತ್ತಾಯ ಪ್ರಮುಖವಾಗಿ ನಮ್ಮದು. ಎಸ್ ರಾಜ್ಗೌಡ್ರೆ, ತಾವೇನು ಹೇಳ್ತೀರಿ ಈ ಸಂಬಂಧಪಟ್ಟಾಗೆ? ಈಗ ಸರ್, ಸಣ್ಣ ಸಣ್ಣ ಸಮಾಜಗಳಿಗೆ 197 ಒಂದು ಓ ಬಿ ಸಿನಲ್ಲಿ 197 ಒಳಪಂಗಡಿಗಳಿವೆ ಸರ್. ಇದರಲ್ಲಿ ಈಡಿಗ ಸಮಾಜದಲ್ಲೇ ಈಡಿಗ ಒಂದು ಗೌಡ್ರು ಅಂತ ಏನು ಹೇಳ್ತೀವಿ ಅದರಲ್ಲೇ 25 ಪಂಗಡಗಳಿವೆ ಸರ್. ಈಗ ಈ ಹೇಳಿದ ನಮ್ಮ ಶಿವಕುಮಾರ್ ಅವ್ರು ಹೇಳಿದ್ರು ಏನಂತ, ಬೇಡಗಣಪ ಅವರು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರೂ ಕಾಣಿಸ್ಕೊಂಡಿದ್ದಾರೆ ಸರ್ ಅವರು. ಆಮೇಲೆ ಅವರೊಂದು ಸ್ಕೂಲ್ಗೆ ಹೋಗಿ ಸರ್ಟಿಫಿಕೇಟ್ ತೊಗೊಬೇಕಂದ್ರೆ ಅವ್ರಿಗೆ ಜಾತಿನೇ ಗೊತ್ತಿಲ್ಲ, ಸರ್ಕಾರ ಅವ್ರಿಗೇನು ಅವ್ರಿಗೆ ಯಾವ ಜಾತಿ ಅಂತಲೇ ಗುರುತಿಸಿಲ್ಲ. ಅವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾರೂ ಮನಸ್ಸಿಗೆ ತಗತ್ತಲ್ಲ. ಒಂದು ಯಾವುದೇ ಒಂದು ಅಧಿಕಾರಿಗಳ ಹತ್ರ ನಾವು ಹೋಗಿ ಒಂದು ಮನವಿ ಸಲ್ಲಿಸೋಕ್ಕಾಗ್ಬೋದು ಅಥವಾ ಯಾವುದಕ್ಕಾರ ಹೋಗ್ಬೋದು, ನಾವು ತಗೊಂಡೋಗಿ ನಮ್ಮನ್ನ ಇಂಥ ಜಾತಿ ಅಂತ ಹೇಳಿದ್ರೆ ನಮ್ಗೆ ಸರಿಯಾದ ರೀತಿಯಲ್ಲಿ ಗೌರವನೇ ಕೊಡಲ್ಲ. ಮೊನ್ನೆ ಹೆಚ್ಚಿಗೆ ಮುಂದೆ 1,000 ಜನ ಸೇರಿದ್ವಿ ಇದೇ ಒಕ್ಕೂಟಗಳು, ಮಂಗಲಾ ಶಿವಕುಮಾರ್ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಬ್ಬರು ಡಿ ಸಿ ಅವರು ಬಂದು ನಮ್ಮ ಮನವಿನ ತಗೊಳ್ಳಿಲ್ಲ, 1.5 ಗಂಟೆ ಟೈಮ್ ಕಾಯಿಸಿದ್ರು ನಮ್ಮನ್ನ. ಯಾರೋ ಎ ಡಿ ಸಿ ಅಂತ ಒಬ್ಬರನ್ನ ಕಳಿಸಿದ್ರು, ಅವರು ಡಿ ಸಿ ಅವ್ರನ್ನ ಕರೆಸಿ ಅಂತ ಹೇಳಿದ್ರು. ನಾವು ಮನವಿ ಕೊಟ್ಟಿರೋರು ಡಿ ಸಿ ಅವ್ರು ಕಳಿಸಿ, ನಮ್ಮದು ಮನವಿ ಇದೆ, ಸಮಸ್ಯೆಗಳಿದೆ ನಮ್ಮದು, ಆ ಸಮಸ್ಯೆಗಳನ್ನು ನಾನು ಡಿ ಸಿ ಅವ್ರ ಮೂಲಕ ಬೇರೆ ಬೇರೆಯವ್ರಿಗೆ ಸಹ ಮುಖ್ಯಮಂತ್ರಿಗಳನ್ನು ತಪ್ಪಿಸೋಂಥ ವ್ಯವಸ್ಥೆ ಆಗಬೇಕು, ಅವ್ರನ್ನೇ ಕರೆಸಿ ಅಂತ ಕೇಳಿದ್ದಕ್ಕೆ ಕರೆಸ್ತೀನಿ ಅಂತ ಹೇಳಿ 1/2 ಗಂಟೆ ಬರಲಿಲ್ಲ. ಆಮೇಲೆ ನಾವು ಕಾದು ಕಾದು ಸುಸ್ತಾಗಿ ಊಟದ ಸಮಯ ಆಯಿತು, ಜನಗಳು ಅಲ್ಲೇ ನಾವು ಕೂಗ್ತಾ ಕೂತಿದ್ದೀವಿ, ಕಾಂತರಾಜ್ ವರದಿ ಜಾರಿಗೆ ಬರಲಿ ಅಂತೇಳಿ, ನಮಗೆ ನ್ಯಾಯ ಬೇಕು ಅಂತೇಳಿ ಕಾಯ್ಕೊಂಡು ಕೂತಿದ್ದೀವಿ ಸುಮಾರು ಹೊತ್ತು, ಬರಲೇ ಇಲ್ಲ ಅವರು. ಯಾರು ಅಂತಲೂ ನಮ್ಮನ್ನ ಏನು ಅಂತಲೂ ಕೇಳಿಲ್ಲ. ಹಾಗಾದ್ರೆ ಹಿಂದುಳಿದ ವರ್ಗಕ್ಕೆ ಏನು ಇಷ್ಟೇ ನಮ್ಮ ಹೃದಯ ಆಗಿದ್ರೆ ಇದೇ ಸಮಸ್ಯೆಗಳನ್ನ ನಾವು ಮುಂದರ್ಸ್ಕೊಂಡು
ಇದೇ ಸಮಸ್ಯೆಗಳನ್ನು ಅನುಭವಿಸ್ಕೊಂಡೇ ಹೋಗ್ಬೇಕಾ? ನಮಗೆ ನ್ಯಾಯ ಸಿಗಲ್ವಾ? ನ್ಯಾಯ ಸಿಗೋದು ಬೇಡವಾ? ಶಿವಕುಮಾರ್ ಜಿಯವರು ಹೇಳ್ದಂಗೆ ಎಲ್ಲ ಅವ್ರದೇ ಇದೆ, ಸರ್ಕಾರ ಅವ್ರದೇ ಇದೆ, ಅದನ್ನು ಯಾಕೆ ವಿರೋಧ ಮಾಡ್ತಾರೆ? ಓಪನ್ ಮಾಡಿ ನೀವು ಪ್ರಾಮಾಣಿಕರು ಆದರೆ. ಅಲ್ಲ, ಬಟ್ ರಾಹುಲ್ ಗಾಂಧಿ ಅವರು ಹೇಳಿದ ನಂತರ ಸಿದ್ದರಾಮಯ್ಯವರು ಎಸ್ ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತ. ಬಟ್ ಅದು ಓಕೆ, ವರದಿ ಆಗಬೇಕು, ಬಹಿರಂಗ ಆಗಬೇಕು, ನಂತರ ನೀವೇ ಪ್ರಬಲರಿದ್ದೀರಿ, ನೀವೇ ಆಡಳಿತ ಮಾಡ್ತಾ ಇದ್ದೀರಿ, ಹಾಂ, ಎಲ್ಲರೂ ಸೇರ್ಕೊಂಡು ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳಿ, ಬಟ್ ಒಳಗಡೆ ಏನೈತೆ ನಮ್ಗೆ ಗೊತ್ತಾಗಬೇಕು ಅನ್ನೋದು ಶಿವಕುಮಾರ್ ಅವ್ರ ನೇರವಾದ ಮಾತು. ರಾಜಕೀಯವಾಗಿ ಕೇವಲ ಪ್ರಬಲ ಸಮುದಾಯಗಳೇ ಪಾಳೆಗಾರಿಕೆ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾರು, ನಾನು ಯಾವಾಗಲೂ ಸಹ ಓಪನ್ ಆಗಿ ಹೇಳ್ತಿರ್ತೀನಿ, ಊರು ಉದ್ಧಾರ ಮಾಡುವಂಥ ಮನಸ್ಸಿಗಿರ್ತಕ್ಕಂಥ ಆತ ಯಾವುದೇ ಜಾತಿ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ಅವ್ರಿಗೆ ಅವಕಾಶ ಆಗಬೇಕು. ನಾನು ಈ ಪ್ರಬಲ ಜಾತಿಯನ್ನು ಅನ್ನೋ ಕಾರಣಕ್ಕೆ ಅವಕಾಶ ಆಗಿ, ಈ ಸಣ್ಣ ಜಾತಿಯವನು ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆಗುವಂಥದ್ದು ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾನದಂಡ ಅರ್ಹತೆ ಯೋಗ್ಯತೆ ಕೆಪಾಸಿಟಿ ಅಂದರೆ ಅದ್ರ ಮೇಲೆ ಹೋಗಬೇಕು. ಜಾತಿ ಕೆಪಾಸಿಟಿ ಆಗಬಾರ್ದು. ಒಂದು ಈಗ ಹಿಂದುಳಿದ ವರ್ಗ ಸಣ್ಣ ಸಣ್ಣ ಸಮುದಾಯ ಅನ್ನೋ ಕಾರಣಕ್ಕೆ ಅವಕಾಶದಿಂದ ವಂಚಿತ ಆಗದ ಒಂದು ಒಂದು ನನಗೆ ಮಾಹಿತಿ ಪ್ರಕಾರ ಹಿಂದುಳಿದ ವರ್ಗಗಳ ಒಂದು ಸಮುದಾಯ ಕೌಂಟ್ ಆದರೆ ಅದು ದೊಡ್ಡ ನಂಬರ್ ಹೊರಗಡೆ ಬರುತ್ತೆ ಅನ್ನೋದು ಒಂದು ಚರ್ಚೆ ಇದೆ. ಅಂದರೆ ಹಿಂಗೆ ಒಕ್ಕಲಿಗ ಲಿಂಗಾಯಿತ ಹಿಂಗೆ ಹೇಳ್ಕೊಂಡು ಹೋದರೂ ಸಹ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡಿದ್ರೆ, ಬಿ ಸಿ ಈಗ ತೆಲಂಗಾಣ ಚುನಾವಣೆ ಆಗಿದೆ, ಹಂಗೆ ನರೇಂದ್ರ ಮೋದಿ ಘೋಷಣೆ ಮಾಡಿದ್ರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಬಿ ಸಿ ಅವರು ನಾವು ಸಿ ಎಂ ಮಾಡ್ತೀವಿ ಅಂತ. ಸೊ ಈಗ ನೀವೆಲ್ಲ ಸಣ್ಣ ಸಣ್ಣ ಸಮುದಾಯ ಅಂತದ್ದು ಈಗೆಲ್ಲ ಒಗ್ಗಟ್ಟಾಗಿ ಹೋಗ್ತೀರಿ. ಲೈಕ್ ಈಗ ನೀವೆಲ್ಲರೂ ಬೇಡಿಕೆ ಒಂದೇ, ಅದನ್ನು ಬಹಿರಂಗ ಮಾಡಿ, ಬಹಿರಂಗ ಮಾಡಿ ಅಂತ. ಬಟ್ ಅದು ಓಕೆ, ಬಹಿರಂಗ ಆಗುತ್ತೆ, ಸೆಕೆಂಡ್ರಿ ಹಾಗೆ ಆಗುತ್ತೆ, ಅದು ಏನೋ ಒಂದು ಮಾಡ್ತಾರೆ, ಆಗದೆ ಇರಲ್ಲ. ಬಟ್ ನಿಮ್ಮ ಬೇಡಿಕೆಗಳೇನು, ಏನಾಗಬೇಕು? ನೀವು ಮಾತಾಡುವಾಗ ಹೇಳಿದೀಗ ಸಣ್ಣ ಸಣ್ಣ ಸಮುದಾಯಗಳವರು ಸ್ವಶಕ್ತಿ ಮೇಲೆ ಮಾಡಬರಬೇಕಾಗುತ್ತೆ, ಜಾತಿ ಮಾನದಂಡ ಅಲ್ಲ ಅಂತ. ಆದರೆ ಇವತ್ತು ಅನೇಕ ಸಮಾಜಗಳು ಅವರುಗಳಿಗೆ ಅವರ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗಳು ಅಂತ ಹೇಳ್ತಾರೆ. ಆರ್ಥಿಕವಾಗೂ ಮಾಡಬೇಕಾಗ್ತದೆ ಸಮೀಕ್ಷೆ, ಮೊದಲು ಸಾಮಾಜಿಕವಾಗಿ. ಈಗ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ, ಆವಾಗ ಓ ಬಿ ಸಿ ಅಂದರೆ ಬ್ರಾಹ್ಮಣೇತರರು ಎಲ್ಲರೂ ಓ ಬಿ ಸಿ, ಅದರಲ್ಲಿ ಎಸ್ ಸಿ ಎಸ್ ಟಿನೂ ಬರ್ತಿದ್ರು. ನಂತರ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಆದಮೇಲೆ ಎಸ್ ಸಿಗೆ ಎಸ್ ಟಿಗೆ ಸಪ್ರೇಟ್ ಕೊಟ್ಟ ನಂತರ ಉಳಿದಂಥವ್ರನ್ನ ಓ ಬಿ ಸಿಗಳಂತ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಆಯೋಗಗಳು ಲಿಂಗಾಯತರನ್ನ ಒಕ್ಕಲಿಗರನ್ನ ಕೈಬಿಟ್ಟು ಮತ್ತು ಅದರಲ್ಲಿ ಗಲಾಟೆಗಳಾಗ್ತಾವೆ ಆಯೋಗಗಳು, ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲ್ಲ. ದೇವರಾಜ ಅರಸರವರು ಒಂದು ಸ್ವಲ್ಪ ಗಟ್ಟಿ ನಿರ್ಧಾರ ಮಾಡಿ ಆ ಸಂದರ್ಭದಲ್ಲಿ ಅವರು ಯಾವುದು ನಮ್ಮ ಅವನವರು ವರದಿಯನ್ನು ಜಾರಿಗೆ ಮಾಡೋಕ್ಕೆ ಹೋಗ್ತಾರೆ, ಆಗಲೂ ವಿರೋಧ ಆಗ್ತದೆ. ಹಾಗೂ ಏನೋ ಮಾಡಿ ಅವರು ಕೆಲವೊಂದು ಕನಿಷ್ಠವಾಗಿ ಒಂದು 2,400 ರೂಪಾಯಿ ಏನೋ ಆದಾಯ ತೆರಿಗೆ ಅಂತ ಇಟ್ಟು ಅದರೊಳಗಿರೋ ಅಂಥವರು ಇದಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನು ಮೀಸಲಾತಿಗೆ ಬರಬೇಕು ಅಂತಕ್ಕಂಥದ್ದು ಮಾಡ್ತಾರೆ. ಆದರೂ ಇವತ್ತು ಇದು ಹೆಚ್ಚು ಕಡಿಮೆ 1920 ಏನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ಇದನ್ನು ಮಾಡ್ತಾರಲ್ಲ, ಅದು ಮಿಲ್ಲರ್ ಆಯೋಗವನ್ನು ರಚನೆ ಮಾಡ್ತಾರೆ ಮೊದಮೊದಲಿಗೆ ಮಿಲ್ಲರ್ ಆಯೋಗ. ಆಗ ಎಸ್ ಸಿ ಎಸ್ ಟಿಗಳೆಲ್ಲ ಸೇರಿರ್ತಾರೆ. ಅದು ಮೊದಲನೇದಾಗಿ ಮಾಡಿ ಅವರು ಒಂದು ಧ್ವನಿಯಾಗಿ ಹಿಂದುಳಿದ ವರ್ಗಗಳನ್ನ ಗುರುತುವಂಥ ಕೆಲಸ ಆಗ್ತದಲ್ಲ. ನಂತರ ಸ್ವತಂತ್ರ ನಂತರ ಬಂದಂಥದ್ದಲ್ಲಿ ನಾಡಗೌಡ ಸಮಿತಿ, ಎಲ್ ಜಿ ಹಾವನೂರು ಸಮಿತಿ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ, ಈಗ ಕಾಂತರಾಜು ಆಯೋಗಗಳು ಇವೆಲ್ಲ ಮಾಡ್ಕೊಂಬಂದರೂ ಸಹಿತ ನಾನು ಅನೇಕ ಕಡೆ ಹಳ್ಳಿಗಳಿಗೆ ಹೋದಾಗ ಅವರು ಸ್ವಂತ ಶಕ್ತಿ ಮೇಲೆ ಜಾತಿ ಇಲ್ಲದೆ ಬರೋದಕ್ಕೆ ಅಂತಂದರೆ ಅವನು ಜಾತಿಯೇ ಮಾನದಂಡ ಇವತ್ತು ಪ್ರಮುಖವಾಗಿ ರಾಜಕಾರಣದಲ್ಲಿ ನಡೀತಾ ಇರೋದು. ಅವನ ಸಮುದಾಯ ಎಷ್ಟಿದೆಯಾ? ಎಲ್ಲೋ ಒಂದು ಕಡೆ ಪ್ರಬಲವಾಗಿ ಆರ್ಥಿಕವಾಗಿ ಸಬಲರಾಗಿದ್ದು ಯಾವುದೋ ಸಣ್ಣ ಸಮುದಾಯಗಳು ಆರ್ಥಿಕವಾಗಿ ಸಬಲರಾಗಿದ್ದು ಅಂಥದ್ರಲ್ಲಿ ಮಾತ್ರ ಅವರು ಮುಂದೆ ಬರೋಕ್ಕೆ ಸಾಧ್ಯ ಆಗಿದೆ ರಾಜಕಾರಣದಲ್ಲೋ ಇನ್ನೊಂದು ಅವಕಾಶ. ನಿಮಗೆ ಕನಿಷ್ಠ ಅವರು ಒಂದು 3 ಹೊತ್ತಲ್ಲಿ 1 ಹೊತ್ತು ಊಟಕ್ಕೆ ಪರದಾಡೋಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋಕ್ಕಾಗತ್ತಾ ಅಥವಾ ಮುಂದೆ ಬರೋಕ್ಕಾಗುತ್ತೆ? ಎಲ್ಲೋ ಮೀಸಲಾತಿಯಲ್ಲಿ ಕೊಡುವಂಥ ಅವಕಾಶಗಳನ್ನ ಅವರು ಡಮ್ಮಿಯಾಗಿ ಕೂರಿಸಿರೋಂಥದ್ದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಯಾರೋ ಒಬ್ಬ ಪ್ರಬಲವಾಗಿ ಆ ಸಮುದಾಯದಲ್ಲಿದ್ದಾನೆ ಅನ್ನೋದಕ್ಕೆ ಇನ್ಯಾವನ್ನು ತಂದಾಕಿ ಆ ಲೀಡರ್ಶಿಪ್ನ ಹಾಳು ಮಾಡೋಂಥದ್ದು ಇವೆಲ್ಲ ನಾವು ಗಮನಿಸ್ಕೊಂಬಂದಿದ್ದೇವೆ ಇಲ್ಲಿ. ಅಂದರೆ ಶ್ರೇಣೀಕೃತ ವ್ಯವಸ್ಥೆ ಏನಿದೆ, ಜಾತಿ ವ್ಯವಸ್ಥೆ, ಪ್ರತಿ ಇದರಲ್ಲಿ ಪ್ರಬಲವಾಗಿ ಬರ್ತಾನೆ ಇದೆ. ನಾವು ಜಾತ್ಯತೀತ ಅಂತ ನಾವು ಹೇಳ್ಕೊಂಡು ಹೋದ್ರು ಇಲ್ಲಿ ಜಾತಿ ವ್ಯವಸ್ಥೆ ಯಾವತ್ತೂ ಈ ದೇಶದಲ್ಲಿ ಇದೆ ಮತ್ತೆ ಇರ್ತದೆ. ನನಗೆ ವ್ಯಕ್ತಿ ಪ್ರಬಲ ಮತ್ತೆ ದುರ್ಬಲ ಅಂತ ನಿರ್ಧಾರ ಆಗುವುದು ಅಥವಾ ಜಾತಿ ಮೇಲೆ ಅನ್ನೋದು ಸ್ಪಷ್ಟವಾಗಿ ಮಾನದಂಡ ಇದೆ. ಪ್ರಬಲ ಜಾತಿಯವನಾದ್ರೆ ಅವನಿಗೆ ಅವಕಾಶಗಳು, ಸಣ್ಣ ಸಮುದಾಯದವನಾದ್ರೆ ಆತ ಯೋಗ್ಯನಾದ್ರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಹೌದು,
ಸತ್ಯ ಇದು ಇದೇ ಅದು. ಒಬ್ಬ ಯೋಗ್ಯತೆ ಇರೋನಿದ್ರು, ಅರ್ಹತೆ ಇರೋನಿದ್ರು, ಕೆಪಾಸಿಟಿ ಇರೋನಿದ್ರು, ಅವನ ಸಮುದಾಯ ಸಣ್ಣದು ಅನ್ನೋ ಕಾರಣಕ್ಕೆ ಅವನಿಗೆ ದೊಡ್ಡ ಅವಕಾಶಗಳು ಸಿಗ್ತಲ್ಲ, ಅವಕಾಶಗಳೇ ಇಲ್ಲ ಅನ್ನೋ ಇಲ್ಲ ಅಂತಕ್ಕಂಥದ್ದಿದೆ. ಹೌದು ಇದೆ. ಈಗ ನಾವು ಎಲ್ಲೋ ರಾಜಕಾರಣವಾಗಿ ಒಂದು ರಾಜಕಾರಣಿಯಾಗೂ ನಾವು ಎಲ್ಲೋ ಒಂದು ಕಡೆ ಅವ್ರನ್ನ ಕೇಳಿದ್ರೆ ಆ ಸಮುದಾಯ ಎಲ್ಲರಿದೆ ಓಟ್ ಅಷ್ಟಿದೆ ಅವ್ರಿಗೆ ಎಲ್ಲಿ ಕೊಟ್ಟೋ, ಆ ಸಮುದಾಯದ ಓಟ್ ಬ್ಯಾಂಕೇ ಇಲ್ಲ. ಮುಂಚೆ ಅಂತಕ್ಕಂಥದ್ದು ಅವನಿಗೆ ಅಲ್ಲಿ ಓಟ್ ಬ್ಯಾಂಕ್ ಇದೆಯಾ ಅವ್ರ ಸಮುದಾಯದ್ದು ಮಿನಿಮಮ್ ಮಾನದಂಡ, ಈಗ ಅವ್ರ ಸಮುದಾಯ ಇದೆಯಾ ಅದ್ರ ಮಾನದಂಡ ಎಷ್ಟಿದೆ, ಅದು ಕೊಡಬೇಕಾ ಕೊಡಬೇಡ ಅಂತಕ್ಕಂಥದ್ದನ್ನೇ ನಾವು ಚರ್ಚೆ ಮಾಡ್ತೀವಿ ಇವತ್ತು. ಜೊತೆಗೆ ಅವನು ಆರ್ಥಿಕವಾಗಿ ಸಬಲನಾಗಿದ್ದಾನ, ಹಣ ಖರ್ಚು ಮಾಡಬಲ್ಲನ ಚುನಾವಣೆಯಲ್ಲಿ ಅಂತಕ್ಕಂಥದ್ದಿದೆ. ಈ ನಾನು ಕೆಲವೊಂದು ಹೆಸರು ಹೇಳಿದೆ ನಿಮಗೆ ಸಮುದಾಯಗಳು. ಪಾಪ ಇವತ್ತು ಅವರು ಅವ್ರ ಕಾಯಕ ಸಮಾಜಗಳು ಅಂತ, ಗಾಣಿಗರು ಇರ್ಬೋದು, ಮಡಿವಾಳರು ಇರ್ಬೋದು, ಅಕ್ಕಸಾಲಿಗರು ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಕುಂಬಾರ ಇರ್ಬೋದು, ಅವರೆಲ್ಲ ಇನ್ನೂ ಆ ಕಾಯಕ ಸಮಾಜ ಮಾಡಿ ಅದನ್ನು ಇವತ್ತು ಮಾರ್ಕೆಟಿಂಗ್ ಇಲ್ಲದೆ ಒದ್ದಾಡಿಕೊಂಡು ಜೀವನ ಮಾಡೋದೆ ಕಷ್ಟ ಆಗಿ ಅವರು ಒಂಥರ ಈ ಏನೋ ಅದಕ್ಕೇನು ಪದ ಹೇಳ್ತಾರೆ ಅಂದರೆ ಒಂದು ರೀತಿ ತಬ್ಬಲಿ ಹೇಳ್ತಾರೆ, ಅವ್ರನ್ನ ಯಾರು ರಕ್ಷಣೆ ಮಾಡೋರೇ ಇಲ್ವೇ ಅಲ್ಲ, ಯಾರೋ ಒಬ್ಬ ಅದನ್ನು ಕೇಳ್ತೀನಿ ಅಂತ ಬಂದರೆ. ಈಗ ನಾವೇ ಹಿಂದುಳಿದ ವರ್ಗಗಳ ಒಕ್ಕೂಟ ಚಾಮರಾಜನಗರದಲ್ಲಿ ಮಾಡಿ ಮೊನ್ನೆ ನಾವು 6ನೇ ತಾರೀಕು ಅಲ್ಲಿ ಒಂದು ಕಾಂತರಾಜು ವರದಿ ಜಾರಿಗೆ ಬರಬೇಕು ಅನ್ನೋವಾಗ ಮಾತಾಡಿಸ್ದಾಗ ಅವ್ರ ಉತ್ಸಾಹಗಳು, ನಮ್ಮನ್ನ ಯಾರೋ ಒಬ್ರು ಕೇಳೋರು ಇದ್ದಾರೆ, ನಮ್ಮನ್ನು ಕರೆಯೋರು ಇದ್ದಾರೆ, ಅವ್ರ ಹಿಂದೆ ನಾವು ಹೋದ್ರೆ ನಮಗೆ ಇವತ್ತೋ ನಾಳೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಇದನ್ನು ಕಷ್ಟಗಳನ್ನ ತೋಡ್ಕೊಂಡಾಗ ಅನಿಸುತ್ತೆ ಏನು ಮುಂದುವರೆದಿದೆ ಎಲ್ಲೋ. ಅದು ಕೆಲವು ಸಮುದಾಯಗಳಿಗೋ ಕೆಲವೊಂದು ಇದಕ್ಕೋ ಸೀಮಿತ ಆಗಿದೆ ಹೊರತು ಪ್ರತಿಯೊಬ್ಬನು ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸಮಾಜಕ್ಕೆ ಬರಬೇಕು ಅಂದರೆ ಅವ್ರಗಳಿಗೆ ಅವಕಾಶ ಕೊಡಲೇಬೇಕಾಗಿದೆ. ಅದಕ್ಕೆ ಅವ್ರ ಸಮುದಾಯಗಳೆಷ್ಟಿದೆ ಅದನ್ನು ಸ್ಪಷ್ಟವಾಗಿ ಯಾರಿಗೂ ಎಷ್ಟೋ ಕೊಡೋದಲ್ಲ. ಈಗ ಯಾವುದೋ ಒಂದು ಕಡೆ ಒಂದು ಸಮುದಾಯ ಜಾಸ್ತಿ ಇದೆ, ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮೀಸಲಾತಿಲಿ 50% ಮೀರಬಾರ್ದು ಅಂತಿದೆ, 50% ಒಳಗೆ ಕರೆ ಈ ಸಮುದಾಯಗಳ ಕತೆ ಏನು, ಅವ್ರಗಳಿಗೆ ಅವಕಾಶ ಬೇಡುವ ಅಂಥ ಸಮಾಜಗಳನ್ನ ಗುರುತಿಸಿ ಈ ಕರ್ನಾಟಕದಲ್ಲಿ ಮಡಿವಾಳರಷ್ಟಿದ್ದಾರೆ, ಸವಿತಾ ಸಮಾಜ ಅಷ್ಟಿದ್ದಾರೆ, ಕುಂಬಾರಷ್ಟಿದ್ದಾರೆ, ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ನೀವು ಅವ್ರಗಳದ್ದು ಏನಾಗಿದೆ, ಅವ್ರಗಳಿಗೆ ಏನು ಮೀಸಲಾತಿ ಕೊಡಬೇಕು, ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು, ಅವರವರ ಆ ಪರ್ಸೆಂಟೇಜ್ಗೆ ಸಮುದಾಯದ ಪರ್ಸೆಂಟೇಜ್ ತಕ್ಕಾಗಿ ಹಾಗಾಗಿ ಅದನ್ನು ನೀವು ಬಹಿರಂಗನೂ ಪಡಿಸ್ಬೇಕು. ನಂತರದಲ್ಲಿ ನೀವು ಆ ವರದಿಯನ್ನೇ ಮಾನದಂಡ ಇಟ್ಕೊಂಡು ಈ ಸಮುದಾಯಗಳಿಗೆ ನೀವು ಅವಕಾಶ ರಾಜಕೀಯ ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸೌಲಭ್ಯಗಳಿಗಿರ್ಬೋದು, ಆ ನಿಟ್ಟಿನಲ್ಲಿ ನೀವು ಕೊಡಿ ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ಒಂದು ಹೋರಾಟ ಬೇಡಿಕೆ. ಸ್ವಾತಂತ್ರ್ಯದ ನಂತರ ಸರಿಸುಮಾರು 75 ದಾಟಿ ಬರ್ತಿದೆ, ಇಷ್ಟು ವರ್ಷ ಆಗದಿರೋದು, ಇನ್ಮೇಲೆ ಆಗುತ್ತೆ ನಮ್ಮ ಭರವಸೆ ಇದೆಯಾ ಅಂತ? ಒಂದು ಏಕೆ ನಾವು ಭರವಸೆ ಇಟ್ಕೊಂಡಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಈ ವರ್ಗಗಳಿಗೆ ಒಂದಷ್ಟು ಜಾಗೃತಿ ಇದೆ. ಅದು ಯಾಕೆ ಅಂತಂದರೆ ಇವತ್ತು ಮೀಡಿಯಾ ಇರ್ಬೋದು ಸಾಕಷ್ಟು, ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ, ಪ್ರತಿದಿನ ಏನು ನಡೆಯುತ್ತೆ, ಆಮೇಲೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಎಲ್ಲಿ ನಮ್ಗೆ ಅನ್ಯಾಯಗಳಾಗ್ತದೆ ಅಂತಕ್ಕಂಥ ಗುರುತು ಅಂತ ಕೆಲಸ ಒಂದು ಆಗ್ತಾಯಿದೆ ಎಲ್ಲಿ ಈ ಇದರಲ್ಲಿ. ಜೊತೆಗೆ ಏನು ಇವತ್ತು ಸಿದ್ದರಾಮಯ್ಯನವರೇ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಹಣ ಕೊಟ್ಟಿರೋದ್ರಿಂದ ಮತ್ತೆ ಅವರು ಅಧಿಕಾರಕ್ಕೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಹಿಂದುಳಿದ ವರ್ಗಗಳ ಸಮುದಾಯ ಅವರು ಅತ್ಯಂತ ಕೆಳಸ್ತರದಿಂದನೇ ಕುರಿ ಮೇಯಿಸ್ಕೊಂಡು ಎಲ್ಲ ಬಂದಂಥವ್ರು ಕಷ್ಟ ಸುಖಗಳು ಗೊತ್ತಿದೆ. ನಾವು ಅದೇ ಮಟ್ಟದಿಂದ ಬಂದಂಥವ್ರು, ನಾವು ಹಳ್ಳಿಲೇ ಬೆಳೆದವರು, ಕಷ್ಟ ಸುಖ ಹಸುವು ನೋವು ಅಪಮಾನಗಳು ಎಲ್ಲನೂ ಕಂಡಂಥವ್ರು ನಾವು, ಅದು ಮತ್ತೆ ಮರುಕಳಿಸಬಾರ್ದು ಅಂತಂದರೆ ನೀವು ಈ ವರದಿಯನ್ನು ಜಾರಿ ಮಾಡಿ, ಮೊದಲು ಈ ಸಮುದಾಯಗಳಿಗೂ ಒಂದು ಪ್ರಾತಿನಿಧ್ಯ ಕೊಡಿ, ಅವಕಾಶಗಳು ಕೊಡಿ, ಇದು ಆಗುತ್ತೆ ಅಂತಕ್ಕಂಥ ಭರವಸೆ ನಮಗಿದೆ. ಯಾಕೆಂದರೆ ಅದನ್ನು ಸಿದ್ದರಾಮಯ್ಯನವರೇ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಈಗ ಅವರು ಮತ್ತೆ ಅಧಿಕಾರದಲ್ಲಿರೋದ್ರಿಂದ ನಮಗೊಂದಿದೆ ಮಾಡಿ ಅಂತ ಒತ್ತಾಯನೂ ಮಾಡ್ತೀವಿ ನಾವು. ಅದಕ್ಕೆ ಏನೇ ಆದರೂ ಹಿಂದುಳಿದ ಇಡೀ ಕರ್ನಾಟಕದ ಸಮುದಾಯ ನಿಮ್ಮ ಬೆಂಬಲಕ್ಕೆ ಇರ್ತೀವಿ, ನೀವು ಗೋ ಹೆಡ್ ಅಂತ ನಾವು ಹೇಳುವಂಥ ಮಾತನ್ನ ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ. ಎಸ್ ನಟರಾಜ್ ಗೌಡ್ರೆ, ಒಂದು ವಿಷಯ ಆಗಲೇ ಪ್ರಸ್ತಾಪ ಮಾಡ್ತದೆ, ಜಾತಿ ಸಣ್ಣ ಸಣ್ಣ ಸಮುದಾಯ ಅನ್ನೋ ಕಾರಣಕ್ಕೆ ಎಲ್ಲ ದಿಸೆಯಲ್ಲೂ ಕೂಡ ಅವಕಾಶಗಳು ವಂಚಿತರಾಗಿದ್ದೀವಿ. ಈಗ ಇದನ್ನು ಬಹಿರಂಗಪಡಿಸಿದ್ರೆ ಅದರ ಆಧಾರದ ಮೇಲೆ ಒಂದಷ್ಟು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯ ಅವಕಾಶಗಳು ಬೇಕು, ಒಂದು ಬಹಿರಂಗ ಆಗಲಿ ಅದರ ಆಧಾರದ ಮೇಲೆ ಇದೆಲ್ಲ ಆಗಲಿ ಅಂತ ಕೇಳ್ತಿದ್ದಾರೆ. ಬಟ್ ಒಂದು ನಾನು ಆಗಲಿ ಹೇಳಿದೆ, ವಿರೋಧ ಇರತಕ್ಕಂಥದ್ದು ಸ್ಪಷ್ಟವಾಗಿ ನೇರವಾಗಿ ಓಪನ್ ಸೀಕ್ರೆಟ್, ನಾನು ಶಿವು ಹೇಳ್ತಿರೋದಲ್ಲ, ಮಂಗಳಾ ಶಿವಕುಮಾರ್ ಹೇಳ್ತಿರಲ್ಲ, ನಟರಾಜ್ ಗೌಡ ಹೇಳ್ತಿರಲ್ಲ, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಪ್ರಮುಖರೇ ಬೇಡ ಅಂತ. ಬಟ್ ಅವರು ಇವ್ರಿಗೆ ಅವಕಾಶ ಉಳಿದವ್ರಿಗೆ ಬೇಡ ಅಂತ ಹೇಳ್ತಿಲ್ಲ, ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಈ ಆಯೋಗದ ವರದಿಯಲ್ಲಿ ಅಂತ. ನಮಗೆ ಗೊತ್ತಾಗಲಿ, ಅವ್ರಿಗೆ ಗೊತ್ತಾಗಿದೆ, ನಮಗೂ ಗೊತ್ತಾಗಲಿ, ಹಾಗಾಗಿ ಹೊರಗಡೆ ಬರಲಿ ಅನ್ನೋದು ಶಿವಕುಮಾರ್ ಮಾತು. ಬಟ್ ಅದು ಸೆಕೆಂಡ್ರಿ,
ಅವ್ರು ಇತರರ ಬಗ್ಗೆ ಆಕ್ಷೇಪಗಳಿಲ್ಲ, ಒಕ್ಕಲಿಗ ಸಮುದಾಯದ ಆಗಲಿ ಲಿಂಗಾಯತ ಸಮುದಾಯದ ಆಗಲಿ, ಬಟ್ ಆ ನಮ್ಮ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಆ ಸಮುದಾಯದ ಒಂದು ಇದು. ಓಕೆ, ಸೆಕೆಂಡ್ ಎದ್ಬಿಡಾಕಿ ಅದು ಅಗ್ಗಜ್ಜಗಾಟ ವಿಷಯ ಅದಷ್ಟೇ ಇರೋ ಕಾರಣ. ಬಟ್ ಬಹಿರಂಗದ ನಂತರ ಏನಾಗಬೇಕು ಅನ್ನೋದು ನೀವು ಸ್ಪಷ್ಟವಾಗಿ ಹೇಳಿದ್ರು, ಏನೇನು ಅವಕಾಶಗಳಾಗಬೇಕು ಅಂತ ನೀವೇನು ಹೇಳ್ತೀರಿ, ಇನ್ನೇನೇನು ಅವಕಾಶಗಳು ಬೇಕಾಗತ್ತೆ? ಬಟ್ ನಂಬಿಕೆ ಇದೆಯಾ ವ್ಯವಸ್ಥೆ ಮೇಲೆ? ನಂಬಿಕೆ ಇದೆ ಸರ್, ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಯಾಕೆಂದರೆ ಎಲ್ಲ ಬದಲಾವಣೆಗಳನ್ನ ಕಾಣ್ತಾ ಇದೀವಿ ನಾವು ಇವತ್ತು. ಈಗ 1925 ಇಸ್ವಿನಿಂದನೂ ಕೂಡ ಹೇಳಿದ್ರು ಶಿವಕುಮಾರಜ್ಜಿ, ನಮ್ಮ ಮಹಾರಾಜರು ಅದನ್ನು ಜಾರಿಗೆ ತರೋದಕ್ಕೆ ಅವತ್ತು ಹೋರಾಟ ಮಾಡಿ ಮಿಲ್ಲರ್ ಇದನ್ನು ಮಾಡಿದ್ರು. ಮತ್ತು ಇವತ್ತು ಕೂಡ 2015 ಕಾಂತರಾಜು ಕೂಡ ಕಾಂತರಾಜು ವರದಿ ಕೂಡ ಅದಾಗಿದೆ. ಹಂಗಾಗಿ ಅವತ್ತಿಂದ 15 ಇಸ್ವಿನವರೆಗೂ ಏನೇನು ಬದಲಾವಣೆ ಆಗಿದೆ, ಈ ಇನ್ನೊಂದು 5-6 ತಿಂಗಳು ಕಾಯಕ್ಕೇನು ನಮ್ಮ ಮೇಲೆ ನಾವುಗಳು ಸಿದ್ದರಾಮಯ್ಯವ್ರ ಇದನ್ನು ಮಾಡ್ತಾರೆ ಅಂತ ಒಂದು ತುಂಬ ಹೇಳ್ಬಿಟ್ಟವ್ರು. ಅವ್ರು ಆಗಲೇ ಟ್ವೀಟ್ ಮಾಡಿ ರಾಹುಲ್ ಗಾಂಧಿ ಅವ್ರು ಹೇಳಿದ ತಕ್ಷಣ ಹೇಳೋರೆ, ಬಟ್ ಈಗ ಅವ್ರು ಬ್ರೇಕ್ ಆಗ್ತಿರೋದು DK ಶಿವಕುಮಾರ್ ಈ ಕುಮಾರಸ್ವಾಮಿ ಅವರೆಲ್ಲ ಹೇಳ್ತಾರೆ ಅಂತ ಅವ್ರೇನು ಕೇಳಕ್ಕೆ ಹೋಗಲ್ಲ, ಅವೆಲ್ಲ ಕ್ಯಾರೇ ಅನ್ನೋದಿಲ್ಲ, ಅವರು ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ತಲೆ ಕೆಡಿಸ್ಕೊಳ್ಳಲ್ಲ. DK ಶಿವಕುಮಾರೇ ಕಾಂಗ್ರೆಸ್ನ ಸರ್ಕಾರದ ರೈಟ್ ಟು ಲೆಫ್ಟ್ ಇದ್ದಂಗೆ DCM ಅವರ ಸಚಿವರು ಶಾಸಕರೇ, ಒಕ್ಕಲಿಗ ಸಮುದಾಯದ ಲಿಂಗಾಯತ ಸಮುದಾಯದ ಶಾಮನವರು ವಿರೋಧ ಮಾಡ್ತಿರೋ ಕಾರಣನೇ ಪಡ್ಡಿಲ್ಲ. ಕುಮಾರಸ್ವಾಮಿ ವಿರೋಧನ ಕಾಣಕ್ಕೆ ನಿಂತಿಲ್ಲ, ಇನ್ನೊಬ್ಬರು ಯಾರೋ ವಿರೋಧನ ಕಾಣಕ್ಕೆ ನಿಂತಿಲ್ಲ. ಸೊ ಇದಿದೆ, ಬಟ್ HOB ಫೈನಲ್ ಹೊರಗಡೆ ಬರುತ್ತೆ. ನಾನು ಮತ್ತೆ ಮಂಗಳಾ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ಬಟ್ ಅದನ್ನು ಹೇಳಿದ್ಮೇಲೆ ವರದಿ ನೀವು ಮಾಡ್ತೀರಿ, ವರದಿ ಆಧರಿಸಿ ಕ್ರಮ ಕೈಗೊಳ್ಳಿ ಅನ್ನೋದು ನಿಮ್ದು ಒತ್ತಾಯ. ಬೇರೆಯವ್ರದ್ದು ಬಗ್ಗೆ ಯಾವುದೇ ತಕರಾರಿಲ್ಲ, ಆಕ್ಷೇಪ ಇಲ್ಲ. ನಮ್ದೇನಿದೆ ನಮ್ಮ ಮಾರ್ಕ್ಸ್ ಗೊತ್ತಾಗ್ಲಿ, ಅವ್ರಿಗೆ ಯಾಕೆ ಅಷ್ಟು ಕೊಟ್ರಿ, ಇವ್ರಿಗೆ ಯಾಕೆ ಎಷ್ಟು ಕೊಟ್ರಿ ಅನ್ನೋ ಬಗ್ಗೆ ಆಕ್ಷೇಪ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಕಾಂತರಾಜ್ ಆಯೋಗ ವರದಿ ರೆಡಿ ಮಾಡಿದೆ, ಆ ವರದಿಯಲ್ಲಿ ನಮ್ಮ ಸಮುದಾಯಕ್ಕೆ ಮಾರ್ಕ್ಸ್ ಎಷ್ಟು ಅಷ್ಟೇ. ಮೊದಲ ಬಹಿರಂಗ ಪಡ್ತೀವಿ, ಅದ್ರಲ್ಲಿ ನಮ್ಗೆ ಎಷ್ಟು ಮಾರ್ಕ್ಸ್ ಪಾಸ್ ಆಫ್ ಫೇಲ್ ನೋಡೋಣ. ನಾವು ಏನೋ ತಕರಾರಿಲ್ಲ, ಬಟ್ ಅವರು ಅಷ್ಟೇ. ಒಕ್ಕಲಿಗ ಸಮುದಾಯದ ನಾಯಕರನ್ನು ಮಾತಾಡ್ಸಿದ್ದೀನಿ, ಲಿಂಗಾಯತ ಸಮುದಾಯ ನಾಯಕರು ಮಾತಾಡ್ಸಿದ್ದೀನಿ, ಅವ್ರದ್ದು ಅಷ್ಟೇ. ಬೇರೆ ಸಮುದಾಯದ ಏನೋ ಆಚೆ ಹೆಚ್ಚೆ ಅಂತ ಹೇಳ್ತೀನಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ಬಿಟ್ಟಿದೆ ನಂಬರಲ್ಲಿ, ಆ ಕಾರಣಕ್ಕಿದು ರಿಜೆಕ್ಟ್ ಮಾಡಿ ಇಲ್ಲ ಸರಿ ಮಾಡಿ ಅನ್ನೋ ಚರ್ಚೆಗಳಾಗ್ತಾ ಇದೆ. ಏನೇ ಫೈನಲಿ ಏನು ಹೇಳೋದಿದೆಯಾ? ಅಲ್ಲ ಅಷ್ಟೇ, ಈಗ ಏನಾಗಿದೆ ಅಂದರೆ ಮುಂಚೆಯಿಂದನೂ ಹಾಗೆ ಯಾವುದೇ ಆಯೋಗಗಳು 100-100 ಇಂಪ್ಲಿಮೆಂಟೇಷನ್ ಆಗಲೇ ಇಲ್ಲ. ಆಗಂದನೂ ವಿರೋಧ ನಿಮಗೆ ಹೆಚ್ಚು ಕಡಿಮೆ. ಮೊದಲನೇದಾಗಿ ಅದು 1960 ನಾಗನಗೌಡ ವರದಿ ಸಮಿತಿಯನ್ನು ಮಾಡ್ತಾರೆ, ನಂತರದಲ್ಲಿ 1970 ಅವನವರು ವರದಿಯನ್ನು ಮಾಡ್ತಾರೆ, ಆಮೇಲೆ ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪರ ರೆಡ್ಡಿ, ಅದಕ್ಕಿಂತ ಮುಂಚೆ ಮಂಡಲ ಆಯೋಗ ಕೇಂದ್ರ ಸರ್ಕಾರ ಸಂದಾಗ ಎಂಥ ಗಲಾಟೆ ಮಾಡಿ ಅದನ್ನು ನಿಲ್ಲಿಸುವಂಥ ಕೆಲಸ ಆಗುತ್ತೆ. ಹಾಗಾಗಿ ಈ ಸಮುದಾಯಗಳಿಗೆ ನಾನು ಈ ನಿಮ್ಮ ಮೂಲಕ ಒಂದು ಹೇಳ್ತೇನೆ, ಎಲ್ಲ ಸಣ್ಣ ಸಮುದಾಯಗಳು ಜಾಗೃತರಾಗಬೇಕಾಗಿದೆ, ಒಗ್ಗಟ್ಟಾಗಬೇಕಾಗಿದೆ, ಆ ಮೂಲಕ ನಮ್ಮ ಹಕ್ಕನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ ಈ ಇದರಿಂದ ಲಾಭ ಆಗುತ್ತೆ ಅನ್ನೋಕ್ಕಂಥ ಒಂದು ಭರವಸೆ ಇಟ್ಟುಕೊಂಡಿದ್ದೀವಿ. ಇದಕ್ಕೋಸ್ಕರ ನಾವು ಯಾವ ಹೋರಾಟಕ್ಕೂ ಸಿದ್ಧ ಇದ್ದೇವೆ. ಇಡೀ ಇದರಲ್ಲಿ ರಾಜ್ಯದಲ್ಲಿ ಎಲ್ಲರೂ ಸೇರ್ಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ನೀವು ಹೇಳುವಂಗೆ ರಾಜೀವ್ ಗಾಂಧಿ ಹೇಳಿದ್ರು, ಇನ್ನೇನು ಹೇಳಿದ್ರು, ಇದು ರಾಹುಲ್ ಗಾಂಧಿ ಹೇಳಿದ್ರು, ಇನ್ಯಾವುದಕ್ಕೂ ತಡೆ ಅನ್ನೋದಲ್ಲ. ನಮಗೆ ಬೇಕಾಗಿರೋದು ಅದು ಪಾಂತ್ರಿಕವಾಗಿ ನೀವೇನಾದ್ರು ಮಾಡ್ಕೊಳ್ರಿ ಅದನ್ನು ನಿಮ್ಮ ರಾಜಕಾರಣದ್ದು. ಆದರೆ ನೀವು ಒಂದು ಸಮುದಾಯದ ನಾಯಕರಾಗಿ, ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿಯಾಗಿ ನೀವೇ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಬೇಡ, ಮಾಡಿದರೆ ಬಹಿರಂಗ ಪಡಿಸಿ ಅದನ್ನು. ಅದು ನಾವು ಹೇಳೋದಂತ ಈ ಸೆಷನಲ್ಲಿ ನಿಮ್ಮ ಚಳಿಗಾಲದ ಅಧಿವೇಶನದಲ್ಲೇ ಮಾಡಿ ಅಂತಕ್ಕಂಥ ಒತ್ತಾಯನೂ ನಾವು ಮಾಡ್ತಾ ಇದ್ದೀವಿ ಅವ್ರಿಗೆ. ಅದಕ್ಕೆ ನಿಮ್ಮ ಬೆಂಬಲವಾಗಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ ನಿಮ್ಮ ಮೂಲಕ. ಕಣದಾಗಿ ಸರ್, ಇಡೀ ಕರ್ನಾಟಕದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಜಿಲ್ಲೆ ಅಂತ ನಮ್ಮದು ಚಾಮರಾಜನಗರ. ಮೊದಲನೇದಾಗಿ ನಾವು ಈ ಕಾಂತರಾಜ್ ವರದಿನ ಜಾರಿಗೆ ತನ್ನಿ ಅಂತೇಳಿ ಒಂದು ಫಸ್ಟು ನಾವೇ ಮಾಡಿದ್ದು, ಚಾಮರಾಜನಗರ ಜಿಲ್ಲೆಯಲ್ಲಿ ನಾವೇ ಮೊದಲನೇ ಬಾರಿ ಮಾಡಿದ್ದು. ಅದಾದ್ಮೇಲೆ ಇನ್ನೂ ಏನೇನಾಗಿದೆ ನಮ್ಗೆ ಗೊತ್ತಿಲ್ಲ. ಅಂದರೆ ಹೋರಾಟನ ಹೋರಾಟ ಮಾಡಿ ಪ್ರೆಸ್ ಮೀಟ್ ಮಾಡಿದ್ದಾರೆ, ಹೋರಾಟ ಮಾಡಿದ್ದು ನಾವೇ ಅನ್ಕೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ, ನಾವು ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಮಾತು ಅವ್ರು ಹೇಳಿದ್ರು, ಅಲ್ಲಿ ಒಂಚೂರು ಇಂಟರ್ಪ್ರಿಟ್ ಆಗ್ತೀನಿ, ಹಿಂದುಳಿದ ಜಿಲ್ಲೆ ಅಲ್ಲ, ಹಿಂದುಳಿದ ವರ್ಗಗಳ ಜಿಲ್ಲೆ ಅದು. ಹಿಂದುಳಿದ ವರ್ಗಗಳ ಜಿಲ್ಲೆ ಒಟ್ಟಾರೆ ಈಗ ಅಂದ್ರೆ ಅದೇ ಆ ನಂಬರ್ ಈಗ ಬೇಕು ಅಂತ ಕೇಳ್ತಾ ಇದೀವಿ ನಾವು. ಆ ನಂಬರ್ ಬೇಕು ಕೊಡಿ, ಜಿಲ್ಲಾವಾರು ಆಗುತ್ತೆ ಅವಾಗ ನಿಮ್ಗೆ ಅಟ್ಲೀಸ್ಟ್ ಜಿಲ್ಲಾವಾರು ಸಿಗುತ್ತೆ. ಈಗ ನಮ್ಗೆ ಡಾಟಾ ಅದು ಬಹಿರಂಗ ಪಡಿಸಿದ ನಂತರ ಚಾಮರಾಜನಗರ ಜಿಲ್ಲೆಯಲ್ಲಿ ಉಂಡೆ ಲೆಕ್ಕದಲ್ಲಿ ಹೇಳಂಗಿಲ್ಲ, ಅದು ಬಹಿರಂಗ ಆಗುತ್ತೆ. ಅಲ್ಲಿ ಮಡಿವಾಳ ರೆಸ್ಟ್ ಇದ್ದಾರೆ, ಕುಂಬಾರ್ ರೆಸ್ಟ್ ಇದ್ದಾರೆ, ಗಾಣಿಗ ರೆಸ್ಟ್ ಇದ್ದಾರೆ, ಸವಿತಾ ಸಮಾಜ ರೆಸ್ಟ್ ಇದ್ದಾರೆ, ಉಪ್ಪಾರ್ ರೆಸ್ಟ್ ಇದ್ದಾರೆ, ಈಡಿಗ ರೆಸ್ಟ್ ಇದ್ದಾರೆ.
ಜಿಲ್ಲಾವಾರು ಅಥವಾ ತಾಲೂಕುವಾರು ಅದು ಬಹಿರಂಗವಾದರೆ, ಬಹಿರಂಗ ಆಗ್ಲೇಬೇಕಾಗತ್ತೆ, ಅದು ಅದೇ ಪ್ರಕಾರ ಆಗುತ್ತೆ, ಹೆಚ್ಚು ಕಮ್ಮಿ ಸ್ಲ್ಯಾಬ್ ಹಂಗೆ ಇರತ್ತಲ್ಲ. ಕರ್ನಾಟಕದಲ್ಲಿ ಇಷ್ಟು ಅಂದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು, ಯಾವ ಜಿಲ್ಲೆಯಿಂದ ಯಾವ ತಾಲೂಕಲ್ಲಿ ಎಷ್ಟು ಸಹಜವಾಗಿ ಬರುತ್ತೆ. ರಾಜಕೀಯವಾಗಿ ಈ ಒಂದು ಕಾಂತರಾಜ ವರದಿ ಬಹಿರಂಗವಾದರೆ ರಾಜಕೀಯವಾಗಿ ಒಂದಷ್ಟು ಈಕ್ವೇಷನ್ಸ್ ಬದಲಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಪದೇ 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 ಹೇಳೋದಿಷ್ಟೇ, ಅರ್ಹತೆ ಯೋಗ್ಯತೆ ಟ್ಯಾಲೆಂಟ್ ಪ್ರತಿಭೆ ಇವೆಲ್ಲದಕ್ಕೆ ಅವಕಾಶ ಸಿಗಬೇಕು. ಸಣ್ಣ ಸಮುದಾಯ ಅಂತ ಒಳ್ಳೆ ಪ್ರತಿಭೆಗೆ ಅವಕಾಶ ಆಗದೆ ಇರಬಾರ್ದು, ದೊಡ್ಡ ಸಮುದಾಯ ಅನ್ನೋ ಕಾರಣಕ್ಕೆ ಯೋಗ್ಯತೆ ಇಲ್ದಿರ್ಗೂ ಕೂಡ ಯೋಗ ಬರಬಾರ್ದು, ನನ್ನ ನೇರ ಮಾತು. ಕಳೆದ ಬಾರಿ ಚುನಾವಣೆಯಲ್ಲಿ ನೋಡಿದಾಗ ಆಯಾ ಜಾತಿ ಸಣ್ಣ ಸಮುದಾಯದವರಿಗೆ ಚುನಾವಣೆ ಅವಕಾಶಗಳು ಆಗಿದೆ, ಅದ್ಯಾವಾಗ ಅವ್ರ ಕೆಪಾಸಿಟಿ ಮೇಲೆ ಎಲ್ರಿಗೂ ಎಲ್ಲಾ ರೀತಿಯ ಅವಕಾಶಗಳು ಸಿಗ್ಬೇಕು ಅನ್ನೋ ಕಾರಣಕ್ಕೆ, ಜೊತೆಗೆ ಬಹಿರಂಗ ಮಾಡಿ ನಮ್ದಷ್ಟೇ ನಾವು ಕೇಳ್ತೀರಷ್ಟು, ನಮ್ಮ ಮಾರ್ಕ್ಸ್ ಹೇಳಿ ನೀವು ಅಷ್ಟೇ, ನಮ್ ಮಾರ್ಕ್ಸ್ ಹೇಳಿ ಅದೊಂದು ಅವಕಾಶ ಬಂದಿದೆ ಈಗ, ನಮಗೆ ಖುಷಿ ಆಗುತ್ತೆ ಅನ್ನೋದು ಮಂಗಲಾ ಶಿವಕುಮಾರ್ ಅವರು ಮತ್ತೆ ನಟರಾಜ್ ಗೌಡರ ಮಾತು. ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದ ಏನು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಈ ಕಾಂತರಾಜ್ ವರದಿನಲ್ಲಿ, ನಮ್ಮನ್ನ ಮಾರ್ಕ್ಸ್ ಕಡಿಮೆ ಕೊಟ್ಟವ್ರೆ, ಸರಿಯಾಗಿ ಅವ್ರು ನಮ್ಮನ್ನ ಕೇಳೇ ಇಲ್ಲ ಅನ್ನೋದೆಲ್ಲ ಇದೆ. ಬಟ್ ಸಿದ್ದರಾಮಯ್ಯನವರು ತಂತಿ ಮೇಲೆ ನಡೆಗೆ ಅವ್ರು ನೇರ ಅಂತಕ್ಕೆ ಎಸ್ ಐ ಆಮ್ ರೆಡಿ ಅಂತಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ನೋ 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 ಬೇಡ ಅಂತ ಅವ್ರು ಹೇಳ್ತಾರೆ. ಬಟ್ ಇದೇನಾಗುತ್ತೆ, ಇವರು ಇದೇ ಸೆಷನ್ ಅಲ್ಲಿ ಬೆಳಗಾವಿ ಅಧಿವೇಶನ ಏನಾಗ್ತದೆ ಈ ಸಂದರ್ಭದಲ್ಲೇ ಬರಬೇಕು ಅಂತ ಕೇಳ್ತಾರೆ. ಬಟ್ ಸಿದ್ದರಾಮಯ್ಯ ಬಹಿರಂಗ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಡೋಂಟ್ ನೋ. ಬಟ್ ಬಹಿರಂಗ ಆಗ್ಬೇಕು, ಇಲ್ಲಿ ನಾನು ಆಗ್ಲೇ ಹೇಳಿದೆ ಸಮುದಾಯಗಳ ನಡುವಿನ ಸಂಘರ್ಷ ಅಲ್ಲ ಇದು, ಎಲ್ಲರಿಗೂ ಅದೇನಿದೆ ಗೊತ್ತಾಗ್ಬೇಕು ಅಂತಿದೆ. ಆದ್ರೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯದ ಆಕ್ಷೇಪ ಇರತಕ್ಕಂಥದ್ದು ನಮ್ಗೆ ಅನ್ಯಾಯ ಆಗಿದೆ, ಬಹಿರಂಗ ಆದ್ರೆ ಏನೋ ಬೇರೆ ವ್ಯತ್ಯಾಸಗಳಾಗಿದೆ ಅನ್ನೋ ಆತಂಕ ಅವ್ರದ್ದಾಗಿದೆ. ಅನಿಯು ಯಾವ್ಯಾವ ಸಮುದಾಯ ಎಷ್ಟಿದೆ, ಆ ಸಮುದಾಯಕ್ಕೆ ಏನ್ ಸಲ್ಲಬೇಕು, ಏನಾಗ್ಬೇಕು, ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅದು ಅವಕಾಶ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ. ಹೌದು, ತಾವೇನಂತೀರಿ, ಕಾಮೆಂಟ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯಗಳು ಹಂಚ್ಕೊಂಡ್ರಿ. ಮೊದಲು ಬಹಿರಂಗ ಮಾಡಿ ಬಹಿರಂಗ ಆದ್ಮೇಲೆ ಏನೇನು ಅವಕಾಶಗಳು ಆಗ್ಬೇಕು ಅದೆಲ್ಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ. ಇಲ್ಲ, ನೀವು ಅದನ್ನು ಹೇಳಿದ್ರಿ ಈಗ ಈ ಒಂದು ಇದು ಆಗಲಿ ಅಂತಕ್ಕಂಥದ್ದು, ಅದ್ರ ಪರ ನಾನಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ನಾನು ಅದನ್ನ ಥರ ಅಲ್ಲ, ಅದು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಆಗ್ತದೆ ಅಂತಕ್ಕಂಥದ್ದು, ಅದು ಆಗಬೇಕು ಅನ್ನೋದು ಒತ್ತಾಯನೂ ಸಹಿತ ನಮ್ದು. ಹಾಗಾಗಿ ಅದು ಆಗಲಿ ಬಂದೇನು ಅಂತ ಆಗಬೇಕು. ಒಕ್ಕಲಿಗ ಸಮುದಾಯ ಆಗ್ಬೋದು, ಲಿಂಗಾಯತ ಸಮುದಾಯ ಆಗ್ಬೋದು, ಆಯೋಗ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿಲ್ಲ. ಏನ್ ಹೇಳಿರೋದು ವಿಷಯ ಅಂದ್ರೆ ಇಂಟರ್ನಲ್ ಮ್ಯಾಟರ್ಗಳು, ಯಾವುದೇ ಒಕ್ಕಲಿಗ ಸಂಘದ ಡೈರೆಕ್ಟರ್ನಾಗ್ಲಿ ಮನೆಗೆ ಬಂದಿಲ್ಲ, ಎಂಎಲ್ ಯಾರನ್ನು ಕೂಡ ಹೆಂಗ್ ಮಾಡಿದ್ರಿ ನೀವು ಅನ್ನೋದ್ರ ಬಗ್ಗೆ, ಆ ವರದಿ ತಯಾರು ಮಾಡಿರೋದ್ರ ಬಗ್ಗೆ ಆಯೋಗದ ಬಗ್ಗೆ ಆಕ್ಷೇಪಗಳಿದೆ, ಅವ್ರಿಗೆ ಸಂಪರ್ಕ ಮಾಡಿಲ್ಲ. ನೀವೊಂದ್ ಮಾತು ಹೇಳ್ತಾ ಇದ್ದೀರಿ, ನಮ್ದು ಏನೋ ಗೊತ್ತಾಗ್ಲಿ, ಅದು ಆ ಪ್ರಶ್ನೆ ಸರಿಯೋ ತಪ್ಪೋ ನಾವು ಬರ್ದಿದೀವಿ, ನಮ್ ಮಾರ್ಕ್ಸ್ ಗೊತ್ತಾಗ್ಲಿ. ಅವ್ರದ್ದೇನು ಅಂದ್ರೆ ಇಲ್ಲ, ಯಾಕೋ ಸ್ವಲ್ಪ ಪ್ರಶ್ನೆ ಉತ್ತರಕ್ಕೂ ಮ್ಯಾಚ್ ಆಗ್ತಿಲ್ಲ, ವ್ಯತ್ಯಾಸ ಮಿಸ್ ಹೊಡಿತಾ ಇತ್ತು ಅನ್ನೋದು ಆಕ್ಷೇಪ. ಈ ಸನ್ನಿವೇಶವನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಸಿದ್ದರಾಮಯ್ಯ ಅಂತ ಕಾದ್ ನೋಡ್ಬೇಕು. ಅನೇ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಕಾರ್ಯಕ್ರಮ ಮುಗಿಸಿ, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ ತಮಗೂ ಸಹಿತ ಕರೆಸಿ, ಅದು ಹಿಂದುಳಿದ ವರ್ಗಗಳ ಮುಖಂಡರನ್ನ ನಮ್ಮನ್ಗಳನ್ನ ಕರೆಸಿ ನಮ್ಮ ಅಭಿಪ್ರಾಯಗಳನ್ನ ನಮ್ಮ ನೋವುಗಳನ್ನ ಹಂಚಿಕೊಳ್ಳಕ್ ಅವಕಾಶ ಮಾಡೋದಂತ ನಮ್ಮ ಕರ್ನಾಟಕ ಟಿವಿಗೆ ನಾನು ಆಭಾರಿ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದ್ ಅಭಿಪ್ರಾಯ ಸರ್, ಒಂದೇ ಜೀವನ, ಮತ್ತೆ ಹುಟ್ಟು ಬರೋದೆಲ್ಲ ಸುಳ್ಳು, ಪುನರ್ಜನ್ಮ ಎಲ್ಲ ಸುಳ್ಳು, ನಾವೀಗ ಬದುಕಿರೋ ಜನ್ಮ ನಾವೀಗ ಜೀವನ ಮಾಡ್ತಿರೋದಷ್ಟೇ ಸರ್. ಅಷ್ಟೇ, ಈ ಸಂದರ್ಭದಲ್ಲಿ ನಮ್ ನಮ್ಮ ಅವಕಾಶಗಳು, ನಮಗ್ ಸಿಗ್ಬೇಕಾದಂತ ನ್ಯಾಯ, ಅದ್ ಯಾವ್ಯಾವ್ದೋ ಕಾರಣಕ್ಕೆ ಅನ್ಯಾಯ ಆಗ್ಬಾರ್ದಲ್ಲ, ಸಿಗ್ಬಾರ್ದು, ಇರೋದ ತಪ್ಪಾಗುತ್ತೆ. ಉದಾಹರಣೆ ಹೇಳೇ ಬಿಡ್ತೀನಿ ಅಂತ, ತರೀಕೆರೆನಲ್ಲಿ ಗೋಪಿ ಕೃಷ್ಣ ಅಂತ ಮೂರು ಬಾರಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದ ಮಡಿವಾಳ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ, ಜಾತಿನೇ ಅವ್ರಿಗೆ ರಾಜಕಾರಣದ ವ್ಯಕ್ತಿ. ಬಹಳಷ್ಟು ಜನ ಎಲ್ಲಾ ರೀತಿಯ ಯೋಗ್ಯತೆ ಅರ್ಹತೆ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ಅಪಾಪಿ ಇರ್ತಕ್ಕಂಥವ್ರಿಗೆ, ಉದ್ದೇಶ ಇರ್ತಕ್ಕಂಥವ್ರಿಗೆ ಇವತ್ತು ಅವಕಾಶ ಆಗದೆ ಇರುತ್ತೆ. ಆ ಜಾತಿ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅನ್ನೋಕ್ಕಿಂತ ಪ್ರಬಲ ಜಾತಿ ಅವನಲ್ಲ ಇತ್ತ ಅನ್ನೋ ಕಾರಣಕ್ಕೆ ಅವಕಾಶ ಆಗುತ್ತೆ. ಎಷ್ಟೋ ಕಡೆ ಪ್ರಬಲ ಜಾತಿಯ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅಯೋಗ್ಯರೆಲ್ಲ ಬಂದು ಕೂತ್ಕೊಂಡವ್ರಿಲ್ಲ, ದೊಡ್ಡ ಸಮಸ್ಯೆ ಆಗಿದೆ. ಹೌದು, ನಮ್ಮಲ್ಲಿ ನಾನ ಸಹಜವಾಗಿರ್ಬೇಕಾಗಿರೋಷ್ಟೇ ಯೋಗ್ಯ ಅಯೋಗ್ಯ ಅನ್ನೋದ್ರ ನಡುವೆ ಸಂಘರ್ಷಗಳಾಗ್ಬೇಕು, ಅದಾಗ್ಬೇಕು. ಆ ಸಣ್ಣ ಸಮುದಾಯ ಅನ್ನೋ ಕಾರಣಕ್ಕೆ ಅವಕಾಶ ಮಿಸ್ ಆಗಿ ಆ ಜೀವನ ಕಳ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಮತ್ತೆ? ಸೊ ಅದಕ್ಕೆ ಯೋಗ್ಯ ಅಯೋಗ್ಯ ಅನ್ನೋ ಪದ ಏನ್ ಹೇಳಿದ್ರಿ, ಅದಾಗ್ಬೇಕು ಅಂದ್ರೆ ಈ ಸಮೀಕ್ಷೆ ಬಹಿರಂಗ ಆದಾಗ ಅವಕಾಶ ಮತ್ತೆ ಏನಂದ್ರೆ ಏನ್ ಕೊಟ್ ಮಾಡೋದು ಅವ್ರೆ ಬೆಂಕಿ ಬೀಳೋ ಪ್ರಶ್ನೆಗಳಲ್ಲಿ ಬೆಂಕಿ ಬೀಳೋ ಚರ್ಚೆಗಳಿವೆಲ್ಲ
ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಆಕ್ಷೇಪ ಇದ್ರೆ ಆ ವರದಿಯಲ್ಲಿ ಸರಿಯಾಗಿ ಮಾಡಿಲ್ಲ ಅನ್ನೋದಷ್ಟೇ, ಅದು ಅವ್ರ ಆಕ್ಷೇಪ. ನಿಮ್ ಬೇಡಿಕೆ ಅಂದ್ರೆ ಅದೇನಾರ ಆಗಿರ್ಲಿ ಜಾರಿಗೊಳ್ಳಿ, ಅಂಗೀಕಾರ ಮಾಡ್ಕೊಳ್ಳಿ, ಜಾರಿಗೊಳ್ಳಿ, ಮಾಡಿ ನೋಡೋಣ ಏನಾಗಿದೆ ಅಂತ. ಕಾಂತರಾಜ್ ಆಯೋಗದ ವರದಿ ಬಹಿರಂಗ ಆಗ್ಲೇಬೇಕು ಅನ್ನೋದು ಈ ನಾಯಕರ ಮಾತುಗಳು. ಅದ್ ಬಹಿರಂಗ ಮಾಡ್ತಾರೆ ಸಿದ್ದರಾಮಯ್ಯನವರು, ಬಿಕಾಸ್ ಅವ್ರು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಡದ ಮಾತನ್ನ ಜಯಿಸ್ಕತಾರ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಏ ನೆವರ್ ಎವರ್ ಚಾನ್ಸೇ ಇಲ್ಲ ಅಂತ ಸೈನ್ ಹಾಕಿ ಕೊಟ್ಟವರಲ್ಲಿ, ಬಹಿರಂಗ ಮಾಡಬೇಡಿ ಅಂತ. ಸೊ ಅದರಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂದಿಗ್ಧ ಸನ್ನಿವೇಶ. ಇದು ಪಕ್ಷಗಳ ನಡುವಿನ ಹೋರಾಟ ಅಲ್ಲ, ಸಮುದಾಯದ ನಡುವಿನ ಒಂದು ರೀತಿಯ ಬೇಕು ಬೇಡ ಅನ್ನೋ ಚರ್ಚೆಗಳಷ್ಟೇ. ಬಟ್ ಏನಾಗುತ್ತೆ ಅಂತ ಕಾದು ನೋಡ್ಬೇಕು, ಯಾಕಂದ್ರೆ ಅದು ಬಹಿರಂಗ ಆದಾಗ್ಲೇ ಬಹಿರಂಗ ಆಗೋದ್ಮೇಲೆ ಅಲ್ಲಿ ಒಳಗಡೆ ಏನೈತೆ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಲ್ಲ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.